அதிதி குண்டல் ராஜாஜிரா குருசாரம கோவிந்தா கோவிந்த ஹரே ஸ்ரீனிவாசா ஹரே ஸ்ரீனிவாசா. ஸ்ரீ குருப்யோ நம. ஹரி ஓம். மூகோபி யத் பிரசாதேன முகுந்த சயனாயதே ராஜராஜாயதே ரிக்தோ ராகவேந்திரம் தமாஶ்ரயி. ராகவேந்திர சப்தாஹ மகோத்சவத ಅಂಗವಾಗಿ ಕಲಿಯುಗದ ಕಲ್ಪತರು ಕಾಮಧೇನು ಎನಿಸಿದ ಶ್ರೀಮದ್ ರಾಘವೇಂದ್ರ ಗುರುಸಾರ್ವಭೌಮರ ಈ ಭವ್ಯವಾದ ಶೋಭಾಯಾತ್ರೆ ಇದೀಗ ವಿದ್ಯಾಪ್ರಸಾರಕ ಮಂಡಳದ ವೇದಿಕೆಯಲ್ಲಿ ಕೊನೆಗೊಂಡು ವೇದಿಕೆಯಲ್ಲಿ ಪ್ರಹ್ಲಾದರಾಜರು ಉಪಸ್ಥಿತರಾಗಿದ್ದಾರೆ, ಸನ್ನಿಹಿತರಾಗಿದ್ದಾರೆ. ಪ್ರಹ್ಲಾದರಾಜರ ಸನ್ನಿಧಾನದಲ್ಲಿ
ಯತಿರಾಜರಾದಂತಹ ಪರಮಪೂಜ್ಯ ಶ್ರೀಪಾದಂಗಳವರು ಉಪಸ್ಥಿತರಾಗಿದ್ದಾರೆ. ಅವರ ಅನುಜ್ಞೆಯನ್ನು ಪಡೆದುಕೊಂಡು ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವ ನಮ್ಮ ಪ್ರಸನ್ನ ವೆಂಕಟದಾಸರ ವಂಶಸ್ಥರಾದ ಶ್ರೀ ಧ್ರುವಾಚಾರ್ಯ ಕಾಖಂಡಿಕೆಯವರು ವೇದಿಕೆಯ ಮೇಲೆ ಬರಬೇಕು ಅಂತ ಅವರಲ್ಲಿ ವಿಜ್ಞಾಪನೆ ಮಾಡಿಕೊಳ್ತೀನಿ. ಅದರಂತೆ ನಮ್ಮ ರಾಘವೇಂದ್ರ ಸಪ್ತಾಹ ಸೇವಾ ಭಕ್ತವೃಂದದ ಗೌರವಾಧ್ಯಕ್ಷರಾದಂತಹ ಶ್ರೀ ಸಿ ಎನ್ ದಾಸ್ ಅವರು ವೇದಿಕೆಯ ಮೇಲೆ ಆಗಮಿಸಬೇಕು ಅಂತ ಕೇಳಿಕೊಳ್ತೇನೆ. ಇದೆರಡಕ್ಕೂ ಮೊದಲು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿದ್ದವರು. ವೃಂದಾವನದಲ್ಲಿ ಕುಳಿತು ಬಂದ ಭಕ್ತರನ್ನೆಲ್ಲರನ್ನೂ ಕೂಡ ಅನುಗ್ರಹಿಸುವ ಆ ಗುರುಗಳನ್ನು ದೂರದ ಮಂತ್ರಾಲಯಕ್ಕೆ ಬಿಸಿಲಿನಲ್ಲಿ ಬಂದು ಶ್ರಮ ಪಡೋದು ಬೇಡ ಅಂತ ಆ ಕಲ್ಪ ತರುವಿನ ಕಲ್ಪವೃಕ್ಷದ ತಂಪಾದ ನೆರಳು ಬಾಗಲಕೋಟೆಯ ಬಿಸಿಲಿನಲ್ಲಿ ಬೆಂದ ನಮಗೆಲ್ಲ ದೊರೆಯುವಂತೆ ಮಾಡಿದ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾದ ವಿದ್ವಾಂಸರಾದ ಶ್ರೀ ಅರ್ಚಕ ಪರಿಮಳಾಚಾರ್ಯರು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು. ಅದರಂತೆ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರತಿನಿತ್ಯದಲ್ಲೂ ತಮ್ಮ ವಿಶೇಷ ಉಪನ್ಯಾಸದ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಧರ್ಮ ತತ್ವಜ್ಞಾನದತ್ತ ದಾಸ ಸಾಹಿತ್ಯದತ್ತ ಆಕರ್ಷಿಸುವಂತಹ ತಿರುಮಲ ತಿರುಪತಿ ದೇವಸ್ಥಾನದ ನಿವೃತ್ತ ವಿಶೇಷಾಧಿಕಾರಿಗಳಾದ ಶ್ರೀ ವಿದ್ವಾನ್ ಕೆ ಅಪ್ಪಣ್ಣಾಚಾರ್ಯರು ವೇದಿಕೆಯ ಮೇಲೆ ಆಗಮಿಸಬೇಕು ಅಂತ ನಾನು ಅವರಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದರಂತೆ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ರೀ ಸಿ ಎನ್ ದಾಸ್ ಅವರು ಈ ಭವ್ಯವಾದ ವಿದ್ಯಾಪ್ರಸಾರಕ ಮಂಡಳದಲ್ಲಿ ನಮ್ಮ ಯಾವುದೇ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಅನುಕೂಲವನ್ನು ಮಾಡಿಕೊಡುವ ಈ ಮಂಡಳದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಎಸ್ ಬಿ ಸತ್ಯನಾರಾಯಣ ಅವರು ವೇದಿಕೆಯ ಮೇಲೆ ಆಗಮಿಸಬೇಕು ಅಂತ ನಾನು ವಿಜ್ಞಾಪನೆ ಮಾಡಿಕೊಳ್ಳುತ್ತೇನೆ. ಜೊತೆಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಬೇಕಾದವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಜೆ ಎಸ್ ದೇಶಪಾಂಡೆಯವರು ಹಾಗೂ ಖ್ಯಾತ ಪತ್ರಕರ್ತರು ಮತ್ತು ಬಾಗಲಕೋಟೆಯ ಈ ಮುಳುಗಡೆಯ ಹೋರಾಟಗಾರರೂ ಆದಂತಹ ಮೊದಲಿನಿಂದಲೂ ಅದಕ್ಕೆ ಚಾಲನೆಯನ್ನು ಕೊಡ್ತಾ ಬಂದಿರುವಂತಹ ಶ್ರೀ ರಾಮ್ ಮನುಗುಳಿಯವರು ಇಲ್ಲಿಯೇ ಉಪಸ್ಥಿತರಿದ್ದಾರೆ. ಅವರೂ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಂಡಿದ್ದೇನೆ, ಆದರೆ ಅವರು ನಾವಿಲ್ಲೇ ಇರ್ತೇವೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಇದೀಗ ದಾಸವಾಣಿ ಹಾಗೂ ವೇದಘೋಷದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲನೆಯದಾಗಿ ವೇದಘೋಷವನ್ನು ನಡೆಸಿಕೊಡೋದಕ್ಕಾಗಿ ಶ್ರೀ ರಾಘವೇಂದ್ರಾಚಾರ್ಯ ಕಿರುಸೂರು ಹಾಗೂ ರಾಜಾಚಾರ್ಯ ಮಂಕಣಿಯವರನ್ನು ನಾನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಅವರು ಬಂದು ವೇದಘೋಷವನ್ನು ನಡೆಸಿಕೊಡಬೇಕು ಅಂತ ವಿನಂತಿಸಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಪದಸ್ತು ಪಾರೇ ಸರ್ವಾಣಿ ರೂಪಾಣಿ ವಿಚಿತ್ಯಧೀನಃ ನಾಮಾನಿ ಕೃತ್ವಾಭಿವದನ್ ಯದಾಸ್ತೆ ಧಾತಾ ಪುರಸ್ತಾದ್ಯ ಮುದಾ ಜಹಾರ ಶಕ್ರ ಪ್ರವಿದ್ವಾನ್ ಪ್ರವಿಶಶ್ಚತಸ್ರಃ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ
ನಾನ್ಯಪಂಥಾಯನಾಯ ವಿದ್ಯತೆ ಯಜ್ಞೇನ ಯಜ್ಞಮಯಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹನಾಕಂ ಮಹಿಮಾನಸ್ಸಂದ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ ಹರಿ ಓಂ. ವಿದ್ಯಾಗಿರಿ ಹಾಗೂ ನವನಗರಕ್ಕೆ ಹೋಗುವವರಿಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದ್ದರಿಂದ ಕಾರ್ಯಕ್ರಮ ಮುಗಿಯುವವರೆಗೂ ಎಲ್ಲರೂ ನಿಶ್ಚಿಂತೆಯಿಂದ ಕೂಡಬಹುದು ಅಂತ ತಿಳಿಸ್ತಾ, ಇನ್ನು ಮುಂದೆ ನಮ್ಮ ಊರಿನ ಹೆಮ್ಮೆಯ ಖ್ಯಾತ ಗಾಯಕರಾದ ಶ್ರೀ ಅನಂತ ಕುಲಕರ್ಣಿಯವರಿಂದ ಒಂದು ದಾಸವಾಣಿ. ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿ ಕುಲೋ ತುಂಗ ಪಿಳಮ್ಮ ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೇ ಪೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೇ ಪೇಳಮ್ಮಯ್ಯ ಚಲುವ ಸುಮುಖ ಫಣಿಯಲ್ಲಿ ತಿಲಕ ನಾಮಗಳು ನೋಡಮ್ಮಯ್ಯ ಸುಲಲಿತ ಕಮಂಡಲ ದಂಡವನ್ನೇ ಧರಿಸಿ ಹರೇ ನೋಡಮ್ಮಯ್ಯ ಜಲಜಮಣಿಯು ಕೊರಳೊಳು ತುಳಸಿ ಮಾಲೆಗಳು ನೋಡಮ್ಮಯ್ಯ ಕುಲ ಹಿರಣ್ಯಕನಲ್ಲಿ ಜನಿಸಿದ ಪ್ರಹ್ಲಾದನು ತಾನಿಲ್ಲಿ ಹನಮ್ಮ ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೇ ಪೇಳಮ್ಮಯ್ಯ ಸುಂದರ ಚರಣರವಿಂದ ಶುಭಕುತಿಯಲಿಂದ ನೋಡಮ್ಮಯ್ಯ ವಂದಿಸಿ ಸ್ತುತಿಸುವ ಭೂಸುರರು ಬಲು ವೃಂದ ನೋಡಮ್ಮಯ್ಯ ಚಂದದಲಂಕೃತಿಯಿಂದ ಶೋಭಿಸುವ ಆನಂದ ನೋಡಮ್ಮಯ್ಯ ಹಿಂದೆ ವ್ಯಾಸ ಮುನಿಯಂದೆನಿಸಿದ ಕರ್ಮಾದಿಗಳ ರಸಗದಿಂದ ರಹಿತನೇ ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೇ ಪೇಳಮ್ಮಯ್ಯ ಅಭಿನವ ಜನಾರ್ದನ ವಿಠಲನ ಧ್ಯಾನಿಸುವ ನೋಡಮ್ಮಯ್ಯ ಅಭಿವಂದಿತರಿಗೆ ಅಖಿಲಾರ್ಥವ ಸಲ್ಲಿಸುವ ನೋಡಮ್ಮಯ್ಯ ನಭಮಣಿಯಂದದಿ ಭೂಮಿಯಲ್ಲಿ ರಾಜಿಸುವ ನೋಡಮ್ಮಯ್ಯ ಶುಭಗುಣನಿಧಿ ಶ್ರೀ ರಾಘವೇಂದ್ರಯತಿ ಶುಭಗುಣನಿಧಿ ಶ್ರೀ ರಾಘವೇಂದ್ರಯತಿ ಶುಭಗುಣನಿಧಿ ಶ್ರೀ ರಾಘವೇಂದ್ರಯತಿ ಶುಭಗುಣನಿಧಿ ಶ್ರೀ ರಾಘವೇಂದ್ರಯತಿ ಅಭುಜ ಭವಂಡದೋಳು ಪ್ರಬಲ ಕಣಮ್ಮ ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೇ ಪೀಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿ ಕುಲೋ ತುಂಗ ಪಿಳಮ್ಮ ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರೇ ಪೀಳಮ್ಮಯ್ಯ 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 ಹರೀಶ್. ಇಂದಿನ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ವೇದಘೋಷವನ್ನು ನಡೆಸಿಕೊಟ್ಟ ಇಬ್ಬರು ಪೂಜ್ಯರಾದ ಆಚಾರ್ಯರಿಗೂ ಹಾಗೂ ಶ್ರೀ ಅನಂತ ಕುಲಕರ್ಣಿಯವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಇದೀಗ ಪ್ರಹ್ಲಾದರಾಜರನ್ನು ಶ್ರೀಪಾದಂಗಳವರನ್ನು ಎಲ್ಲ ವಿದ್ವಾಂಸರನ್ನು ಗಣ್ಯರನ್ನು ಎಲ್ಲ ಭಕ್ತವೃಂದವನ್ನು ಸ್ವಾಗತಿಸೋದಕ್ಕಾಗಿ ಶ್ರೀ ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಅವರು ಬಂದು ತಮ್ಮ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇವೆ. ಪರಮಪೂಜ್ಯ ಶ್ರೀಪಾದಂಗಳವರಲ್ಲಿ ಭಕ್ತಿಪೂರ್ವಕವಾಗಿರತಕ್ಕಂತಹ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ
ಸ್ವಾಗತವನ್ನು ಮಾಡುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಕಲಿಯುಗದ ಕಾಮಧೇನುಗಳು ಕಲ್ಪವೃಕ್ಷಗಳು ಆಗಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು ಬಾಗಲಕೋಟೆಗೆ ಬಂದಿದ್ದಾರೆ. ಅದು ಸಪ್ತಾಹ ಮಹೋತ್ಸವಕ್ಕೆ ಅಲ್ಲ, ಬಾಗಲಕೋಟೆಯಲ್ಲಿ ಇರತಕ್ಕಂತಹ ಭಕ್ತವೃಂದವನ್ನು ನೋಡಿ ಆನಂದ ಪಡೋದಕ್ಕೆ ಬಂದಿದ್ದಾರೆ. ನಿನ್ನ ನೋಡಲು ಬಂದಿಲ್ಲವೋ, ನಿನ್ನ ಭಕ್ತರ ನೋಡಲು ಬಂದಿಯೋವೋ ಅಂತ ಹೇಳಿದ ಹಾಗೆ, ಅದೇ ರೀತಿಯಾಗಿ ರಾಯರ ಭಕ್ತರ ಕೊಂಡಾಡಿರೋ ಅಂತ ಅಪರೋಕ್ಷ ಜ್ಞಾನಿಗಳು ಹೇಳಿದ್ದಾರೆ. ಹಾಗೆ ರಾಯರ ಭಕ್ತರು ಎಷ್ಟು ಜನ ಇದ್ದಾರೆ ಅಂತ ನೋಡೋದಕ್ಕೆ ಮಂತ್ರಾಲಯದ ಮೂಲಕವಾಗಿ ಸಾಂಶರಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು ವೃಂದಾವನದ ಮೂಲಕವಾಗಿ ಪ್ರಹ್ಲಾದರಾಜರ ಮೂಲಕವಾಗಿ ಬಾಗಲಕೋಟೆಗೆ ಬಂದಿದ್ದಾರೆ. ಅಂತಹ ಮಹಾನುಭಾವರಾಗಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳಿಗೆ ಮೊದಲು ಈ ಸಮಾರಂಭದ ಮೂಲಕವಾಗಿ ಹೃತ್ಪೂರ್ವಕವಾಗಿರತಕ್ಕಂತಹ ಶಿರಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದ ಸ್ವಾಗತವನ್ನು ರಾಘವೇಂದ್ರ ಸ್ವಾಮಿಗಳಿಗೆ ನಾನು ಹೇಳ್ತಾ ಇದ್ದೇನೆ. ಅದಾದ ನಂತರ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು, ರಾಘವೇಂದ್ರ ಸ್ವಾಮಿಗಳ ಆದರ್ಶವನ್ನು, ರಾಘವೇಂದ್ರ ಸ್ವಾಮಿಗಳ ಸಮಾಜದ ಚಿಂತನೆಯನ್ನು ತಮ್ಮ ಜೀವನದ ಉಸಿರು ಉಸಿರಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಸಮಾಜದ ಸಂತ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು, ಅವರನ್ನು ನೋಡೋದೇ ಒಂದು ಭಾಗ್ಯ. ಅವರು ಮಾಡಿದ ದಾಖಲೆ ಇನ್ಯಾರೂ ಕೂಡ ಮಾಡಿಲ್ಲ. ಅಂತಹ ಸಮಾಜಮುಖಿ ಸಂತ, ಧರ್ಮದ ಸಂತ, ಹಿತ ಕಾರ್ಯಾಗಿರ್ತಕ್ಕಂತಹ ಪರಮಪೂಜ್ಯರಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಇವತ್ತು ನಾಡಿನಲ್ಲಿ ಎಷ್ಟು ಹಿರಿಯ ವಿದ್ವಾಂಸರಿದ್ದಾರೆ, ಎಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ವಾಂಸರಿದ್ದಾರೆ, ಅವರೆಲ್ಲರೂ ಕೂಡ ಪರಮಪೂಜ್ಯ ಶ್ರೀಪಾದಂಗಳವರ ಶಿಷ್ಯರು. ಅಂತಹ ಒಂದು ಖ್ಯಾತಿಯನ್ನು ಪಡೆದ ಮಹಾನುಭಾವರು, 500 ಹೆಚ್ಚು ಸುಧಾ ವಿದ್ವಾಂಸರನ್ನು ತಯಾರು ಮಾಡಿದ ಮಹಾನುಭಾವರು, ತಪಸ್ವಿಗಳು, 31 ಸುಧಾಮಂಗಳಗಳ ದಾಖಲೆಯನ್ನು ಮಾಡಿದ ಮಹಾನುಭಾವರು ಇವತ್ತು ನಮ್ಮಲ್ಲಿ ಇದ್ದಾರೆ ಅಂತ ಕೇಳಿದರೆ, ಅವರನ್ನು ಕರೆದವರು ನಾವಲ್ಲ, ರಾಯರೇ ಅವರನ್ನು ಕರೆದು ತಂದು ಇಲ್ಲಿ ಕೂಡಿಸಿದ್ದಾರೆ. ಹಾಗಾಗಿ 20ನೆಯ ಸಪ್ತಾಹ ಮಹೋತ್ಸವ ಇವತ್ತು ಸಾರ್ಥಕವಾಗ್ತಾ ಇದೆ. ಅಂತಹ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾಗಿರತಕ್ಕಂತಹ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು, ಸ್ವಾಗತವನ್ನು ಈ ಸಮಾರಂಭದ ಪರವಾಗಿ, ಭಕ್ತ ಕೋಟಿಯ ಪರವಾಗಿ ನಾನು ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ಈ ಸಮಾರಂಭವನ್ನು ಬಾಗಲಕೋಟೆಯಲ್ಲಿ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಆನುವಂಶಿಕ ಅರ್ಚಕರಾಗಿರ್ತಕ್ಕಂತಹ ಪರಿಮಳಾಚಾರ್ಯರು ರಾಯರನ್ನು ಬಾಗಲಕೋಟೆಗೆ ತಂದು ರಾಯರ ಭಕ್ತರು, ಅದೇ ರೀತಿಯಾಗಿ ಇನ್ನೊಬ್ಬ ಮಹಾನುಭಾವರು 20 ಈ ಸಪ್ತಾಹ ಮಹೋತ್ಸವವನ್ನು ಬಹಳ ವೈಭವದಿಂದ ಆಚರಣೆ ಮಾಡೋದಕ್ಕೆ ಆಶೀರ್ವಾದವನ್ನು ಮಾಡಿ, ಅನುಗ್ರಹವನ್ನು ಮಾಡುತ್ತಾ ಪ್ರತಿ ವರ್ಷ ಅಧ್ಯಕ್ಷ ಸ್ಥಾನವನ್ನು ಅಲಂಕಾರ ಮಾಡಿ ತಮ್ಮ ಆಶೀರ್ವಾದದಿಂದ ಈ ಸಪ್ತಾಹ ಮಹೋತ್ಸವವನ್ನು ಮಂಗಳಕರವಾಗಿ ಮಾಡಿದ ಪರಮಪೂಜ್ಯ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಗೂ ಕೂಡ ಈ ಸಮಾರಂಭದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಮಗೆ ಸಪ್ತಾಹ ಮಹೋತ್ಸವ ಅಂದರೆ ಏನು ಅಂತ ಗೊತ್ತಿಲ್ಲ, ಯಾವ ಮಾಸದಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಆ ಸಪ್ತಾಹ ಮಹೋತ್ಸವವನ್ನು ಬಾಗಲಕೋಟೆಗೆ ತಂದು, ಬಾಗಲಕೋಟೆಗೆ ಸಪ್ತಾಹ ಮಹೋತ್ಸವವನ್ನು ಪರಿಚಯ ಮಾಡಿ ರಾಯರನ್ನು ನಿಮ್ಮ ಹೃದಯ ಮಂಟಪದಲ್ಲಿ ತಂದಿರತಕ್ಕಂತಹ ಪರಮಪೂಜ್ಯರಾದ ಅರ್ಚಕ ಪರಿಮಳಾಚಾರ್ಯರಿಗೆ ಈ ಸಮಾರಂಭದ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂತಹ ಸ್ವಾಗತವನ್ನು ಹಾಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಇನ್ನೋರ್ವ ಮಹನೀಯರು, ತಿರುಮಲ ತಿರುಪತಿಯ ದೇವಸ್ಥಾನದ ಹಿಂದಿನ ಅಧಿಕಾರಿಗಳು, ಎಲ್ಲ ಮಹಿಳೆಯರಿಗೆ ಅವರ ಭಕ್ತಿ ಪಂಥವನ್ನು ಹಿಡಿಯೋದಕ್ಕೆ ಭಜನಾ ಮಂಡಳಿಗಳನ್ನು ಹುಟ್ಟು ಹಾಕಿದ ಮೊಟ್ಟ ಮೊದಲು ಮಹಾಪುರುಷರು ನಮ್ಮ ಕೆ ಅಪ್ಪಣ್ಣಾಚಾರ್ಯರು. ಇವತ್ತು ಬಾಗಲಕೋಟೆಗೆ ಸಪ್ತಾಹ ಮಹೋತ್ಸವ ನಡೆಯುವಾಗ ಭಜನಾ ಮಂಡಳಿಗಳೇ ನಾವು ಹೇಳಿದವು, ಈ ಸಮಾರಂಭದಲ್ಲಿ 8 ಕೆ ಅಪ್ಪಣ್ಣಾಚಾರ್ಯರು ಇರ್ತಾರೆ ಅಂತ ಹೇಳಿದಾಗ ಎಲ್ಲರೂ ಕೂಡ ತಮ್ಮ ತವರು ಮನೆಯಿಂದ ತಂದೆ ಬಂದರೆ ಎಷ್ಟು ಸಂತೋಷ ಪಡಬೇಕೋ ಅಷ್ಟು ಸಂತೋಷವನ್ನು ಎಲ್ಲ ಮಹಿಳೆಯರು ಕೂಡ ಪಟ್ಟಿದ್ದಾರೆ. ಅಪ್ಪಣ್ಣಾಚಾರ್ಯರು ಮಾಡಿದ ಸಾಧನೆಯನ್ನು ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವಿಶಿಷ್ಟವಾದ ಸಾಧನೆಯನ್ನು ಮಾಡಿದ ತಪಸ್ವಿಗಳು, ತಿರುಮಲ ತಿರುಪತಿಯ ಶ್ರೀನಿವಾಸನ ಅಂತರಂಗದ ಭಕ್ತರು ಬಂದಿದ್ದಾರೆ, ಅವರಿಗೂ ಕೂಡ ಈ ಸಮಾರಂಭದ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂತಹ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ನಾಡಿಗೆ, ದಾಸರ ನಾಡಿಗೆ ಒಂದು ಅಂಕಿತವನ್ನು ಕೊಟ್ಟ ಮಹಾನುಭಾವರು ಪ್ರಸನ್ನ ವೆಂಕಟದಾಸರು. ಇವತ್ತು ಎಲ್ಲ ಭಜನಾ ಮಂಡಳಿಯವರು ಒಂದು
ತಾರಕ ಮಂತ್ರವನ್ನು ಹೇಳ್ತಾರೆ. ಆ ಮಂತ್ರ ಯಾವುದು? ಹರೇ ಶ್ರೀನಿವಾಸ. ಆ ಹರೇ ಶ್ರೀನಿವಾಸ ಎನ್ನುವ ಬೀಜಾಕ್ಷರವನ್ನು ಕೊಟ್ಟ ಮಹಾನುಭಾವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪ್ರಸನ್ನ ವೆಂಕಟದಾಸರು. ಅಂತಹ ಪ್ರಸನ್ನ ವೆಂಕಟದಾಸರ ವಂಶಸ್ಥರಾದ ಧ್ರುವಾಚಾರ್ಯ ಕಾಕಂಟಿಕೆಯವರ ಸ್ವಾಗತ ಹೇಳಿದರೆ ಅದು ಪ್ರಸನ್ನ ವೆಂಕಟದಾಸರಿಗೇನೆ ಸ್ವಾಗತವನ್ನು ಹೇಳಿದ ಹಾಗೆ ಅಂತಹ ಸಾತ್ವಿಕ ಶಿರೋಮಣಿಗಳಾದ ಧ್ರುವಾಚಾರ್ಯ ಕಾಕಂಡವರು ಕೂಡ ಈ ಸಮಾರಂಭದ ಪರವಾಗಿ ಸ್ವಾಗತವನ್ನು ಹೇಳ್ತಾ ವೇದಿಕೆಯಲ್ಲಿ ಅಸೀನರಾಗಿರತಕ್ಕಂತಹ ಇನ್ನೊಬ್ಬ ಮಹನೀಯರು ತಮ್ಮ ತನುಮನ ಧನಗಳಿಂದ ದಾನಗಳಿಂದ ಸಮಾಜಕ್ಕೆ ಖ್ಯಾತ ನಾಮಾಂಕಿತರು ಆಗಿರತಕ್ಕಂತಹ ಸಿ ಎನ್ ದಾಸ್ ಇವರು ಕೂಡ. ಅವರಿಲ್ಲ ಅಂದರೆ ಯಾವ ಸಮಾರಂಭವೇ ನಡೆಯಲಿಕ್ಕಿಲ್ಲ. ಅಷ್ಟು ಅವರ ದಾನಗಳ ಮೂಲಕವಾಗಿ ತಮ್ಮ ಸಾತ್ವಿಕತನದ ಮೂಲಕವಾಗಿ ಪ್ರಸಿದ್ಧರಾದವರು ಅಂತಹ ಸಿ ಎನ್ ದಾಸ್ ಅವರಿಗೂ ಕೂಡ ಈ ಸಮಾರಂಭದ ಪರವಾಗಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ವಿಪ್ರಮಂಡಲದ ವಿದ್ಯಾಪ್ರಸಾರಕ ಮಂಡಲದ ಗೌರವ ಕಾರ್ಯದರ್ಶಿಗಳು, ಸಮಾಜದ ಗಣ್ಯ ವ್ಯಕ್ತಿಗಳು, ದಾನ ಶೂರರು ಆಗಿರತಕ್ಕಂತಹ ಶ್ರೀ ಎಸ್ ಬಿ ಸತ್ಯನಾರಾಯಣ್ ಇವರಿಗೂ ಕೂಡ ಈ ಸಮಾರಂಭದ ಪರವಾಗಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತಹ ನಗರದ ನಾಮಾಂಕಿತ ವೈದ್ಯರಾಗಿರ್ತಕ್ಕಂತಹ ಸರಳ ಸ್ವಭಾವದ ಡಾಕ್ಟರ್ ಜೆ ಎಸ್ ದೇಶಪಾಂಡೆ ಇವರನ್ನು ಕೂಡ ಈ ಸಮಾರಂಭದ ಪರವಾಗಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಈಗಾಗಲೇ ಹೇಳಿದಂತೆ ಸಮಾಜದ ಪ್ರಮುಖ ಕಾರ್ಯಕರ್ತರು, ಪತ್ರಕರ್ತರು ಹಾಗೂ ಸಮಾಜದ ಹೋರಾಟಗಾರರು ಆಗಿರತಕ್ಕಂತಹ ಶ್ರೀ ರಾಮ್ ಮನಗುಳಿ ಅವರಿಗೂ ಕೂಡ ನಾನು ಈ ಸಮಾರಂಭದಲ್ಲಿ ಅವರಿಗೆ ಹೃತ್ಪೂರ್ವಕವಾಗಿರತಕ್ಕಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಮಾರಂಭಕ್ಕೆ ಹೋಗೊಟ್ಟು ಅನೇಕ ದಾನಿಗಳು, ಗಣ್ಯ ವ್ಯಕ್ತಿಗಳು, ವೈದಿಕರು, ವಿದ್ವಾಂಸರು ಇಲ್ಲಿ ಉಪಸ್ಥಿತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಮಾರಂಭದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಂತ್ರಾಲಯದಿಂದ ಅನೇಕ ಭಕ್ತರು ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ಕೂಡ ಈ ಸಮಾರಂಭದ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಷ್ಟು ದೂರದ ಈ ಮೆರವಣಿಗೆಯಲ್ಲಿ ಎಲ್ಲ ಮಹಿಳೆಯರು, ಭಜನಾ ಮಂಡಳಿಗಳ ಮಹಿಳೆಯರು ಎಲ್ಲರೂ ಕೂಡ ತಾಳದಿಂದ, ತಾಳ್ಮೆಯಿಂದ, ತಾಳ ಹಾಕುತ್ತಾ ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಸೇವೆಯನ್ನು ಮಾಡಿದ್ದೀರಿ. ಎಲ್ಲ ಭಜನಾ ಮಂಡಳಿಗಳು, ಎಲ್ಲ ಅಷ್ಟೋತ್ತರ ಮಂಡಳಿಗಳು, ಎಲ್ಲ ಪಾರಾಯಣ ಮಂಡಳಿಗಳು, ಎಲ್ಲ ಸ್ವಯಂ ಸೇವಕರು, ಸ್ವಯಂ ಸೇವಕರು ಬಹಳ ವೈಭವದಿಂದ, ಉತ್ಸಾಹದಿಂದ ನೃತ್ಯವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಮಾರಂಭದ ಪರವಾಗಿ ಅಭಿನಂದನೆಗಳನ್ನು ಹಾಗೂ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅವರು ಇದ್ರೇನೆ ಶೋಭೆ, ಶೋಭಾಯಾತ್ರೆ. ಆ ಶೋಭಾಯಾತ್ರೆ ಶೋಭಾಯಾತ್ರೆ ಆಗಬೇಕಾದ್ರೆ ಯುವಕರ, ಯುವ ತಂಡದ ಹಾಗೂ ಎಲ್ಲ ಈ ಮಹಿಳೆಯರ ಒಂದು ಕಾರ್ಯಕ್ರಮ, ಅವರ ಸೇವೆ ಬಹಳ ಸಂತೋಷವಾಗಿದೆ ಅಂತ ಅವರಿಗೆ ಸ್ವಾಗತವನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು, ಪತ್ರಕರ್ತರು, ಮಾಧ್ಯಮದವರು ಇವರೆಲ್ಲರೂ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಈ ಸಮಾರಂಭದ ಪರವಾಗಿ ಸ್ವಾಗತವನ್ನು ಹೇಳ್ತಾ ಅದೇ ರೀತಿಯಾಗಿ ರಾಯರು ಒಂದು ಸಮಾಜದ ವ್ಯಕ್ತಿಗಳಲ್ಲ, ಸರ್ವತೋಮುಖವಾದ ಏಳಿಗೆಯನ್ನು ಬಯಸಿದ ಸಮಾಜಮುಖಿ ಸಂತ ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ಅಂತಹ ರಾಘವೇಂದ್ರ ಸ್ವಾಮಿಗಳ ಈ ಸಮಾರಂಭಕ್ಕೆ ಸಮಾಜದ ಬೇರೆ ಬೇರೆ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು, ಎಲ್ಲ ಬಂಧುಗಳು ಕೂಡ ಆಗಮಿಸಿದ್ದಾರೆ. ಆ ಎಲ್ಲ ಬಂಧುಗಳಿಗೂ ಕೂಡ, ಸಮಾಜದ ಎಲ್ಲ ಬಂಧುಗಳು, ಎಲ್ಲ ವರ್ಗದ ಸಮಾಜದ ಗಣ್ಯರಿಗೆ ಈ ಸಮಾರಂಭದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಮತ್ತೆ ಈ ಸಮಾರಂಭದಲ್ಲಿ ಪ್ರತ್ಯಕ್ಷವಾಗಿ, ಅಪ್ರತ್ಯಕ್ಷವಾಗಿ ಯಾರು ಯಾವ ರೀತಿಯಾದ ತನು ಮನಧನಗಳಿಂದ ಸಹಾಯವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಸಮಾರಂಭವನ್ನು ಮಾಡೋದಕ್ಕೋಸ್ಕರವಾಗಿ ವಿದ್ಯಾಪ್ರಸಾರಕ ಮಂಡಲದ ಎಲ್ಲ ಅಧಿಕಾರಿಗಳು, ಪದಾಧಿಕಾರಿಗಳು ಇಲ್ಲಿ ಜಾಗವನ್ನು ಮಾಡಿಕೊಟ್ಟು ಈ ಕಾರ್ಯಕ್ರಮ ನಡೆಯೋದಕ್ಕೆ ಬಹಳ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ವಿದ್ಯಾಪ್ರಸಾರಕ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ರಾಯರ ಭಕ್ತರು, ಇವರೆಲ್ಲರೂ ಕೂಡ ರಾಯರ ಭಕ್ತರು, ರಾಯರ ಭಕ್ತರಾದ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಇದಕ್ಕೆ ಚಾಲನೆ, ಇದಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಇದ್ದೇನೆ. ಇದೀಗ ಮಾಲಾರ್ಪಣೆಯ ಕಾರ್ಯಕ್ರಮ. ಇಲ್ಲಿ ವೇದಿಕೆಯಲ್ಲಿ ಸನ್ನಿಹಿತರಾದ ಪ್ರಹ್ಲಾದರಾಜರಿಗೆ ಪುಷ್ಪಹಾರವನ್ನು ಸಮರ್ಪಿಸಿ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿದೆ. ಈ 7-8 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಎಲ್ಲ ರೀತಿಯಿಂದಲೂ ಅದು ಸಂತೃಪ್ತಿದಾಯಕವಾಗಿ
ಎಲ್ಲರಿಗೂ ಅನುಗ್ರಹವನ್ನು ಮಾಡುವಂತಹ ರೀತಿಯಲ್ಲಿ ನಡೆಯಬೇಕು. ಅದಕ್ಕಾಗಿ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ಳುವ ಅರ್ಹತೆ ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಅಂತ ಹೇಳೋ ಹಾಗೆ, ನಾವು ಮಾಡೋದಕ್ಕಿಂತ ದೊಡ್ಡವರು ಪ್ರಾರ್ಥನೆ ಮಾಡಿದರೆ ದೇವರು, ದೇವರ ಪ್ರತಿಬಿಂಬರಾದಂತಹ ದೇವತೆಗಳು ಬೇಗ ಒಲದು ಅನುಗ್ರಹ ಮಾಡ್ತಾರೆ. ಆದ್ದರಿಂದ ನರಸಿಂಹದೇವರ ಪ್ರತಿಬಿಂಬದಂತೆ ಇರತಕ್ಕಂಥವರು ಪ್ರಹ್ಲಾದರಾಜರು. ಆ ಪ್ರಹ್ಲಾದರಾಜರನ್ನು ಸ್ವಾಗತ ಮಾಡುವ, ಅವರಿಗೆ ಪುಷ್ಪವನ್ನು ಸಮರ್ಪಣೆ ಮಾಡುವ ಅರ್ಹತೆ ಅದು ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಹೊರತು ಬೇರೆ ಯಾರಿಗೂ ಅಲ್ಲ. ಆದ್ದರಿಂದ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ, ಅವರಿಗೆ ಪುಷ್ಪ ಸಮರ್ಪಣೆಯನ್ನು ಮಾಡಿ ಪ್ರಹ್ಲಾದರಾಜರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅನುಗ್ರಹಿಸಬೇಕು ಅಂತ. ಅದರಂತೆ ಇಂದಿನ ಈ ಸಪ್ತಾಹ ಮಹೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕಾಗಿ ಬಹುದೂರದಿಂದ ತಮ್ಮ 84 ವಯಸ್ಸಿನ ಶ್ರಮವನ್ನು ಲೆಕ್ಕಿಸದೆ ಸುಮಾರು 3 ದಿನಗಳಿಂದ ಜ್ವರ ಇದ್ದರೂ ರಾಘವೇಂದ್ರ ಸ್ವಾಮಿಗಳ ಕಾರ್ಯಕ್ರಮ ಅರ್ಚಕ ಪರಿಮಳಾಚಾರ್ಯರು ಕರೆದಿದ್ದಾರೆ. ಒಂದು ವಾರ ನಡೆಯೋ ಈ ಕಾರ್ಯಕ್ರಮದಲ್ಲಿ ಎಂದಾದರೂ ಒಂದು ದಿವಸ ನಾನು ಬಂದು ಹೋಗ್ತೀನಿ ಅಂತ ಭರವಸೆಯನ್ನು ಕೊಟ್ಟ ಶ್ರೀಪಾದಂಗಳವರು ಇವತ್ತು ಉದ್ಘಾಟನೆಗೆ ನಮಗೆ ದೊರೆತಿರೋದು ಒಂದು ದೊಡ್ಡ ಸೌಭಾಗ್ಯ. ಯಾಕೆ ಅಂದರೆ ಸಾಮಾನ್ಯವಾಗಿ 7 ದಿವಸದ ಕಾರ್ಯಕ್ರಮದಲ್ಲಿ ಫಲಿಮಾರು ಮಠಾಧೀಶರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಇದ್ದು ನಡೆಸ್ಕೊಡ್ತಾರೆ. ಮಧ್ಯೆಯೊಂದೋ ಒಂದು ದಿವಸ ಒಂದು ತಾಸು 2 ತಾಸು ಶ್ರೀಗಳವರು ಬಂದು ಪ್ರವಚನ ಮಾಡಿ ಅನುಗ್ರಹ ಮಾಡಿ ಹೋಗೋದಷ್ಟೇ. ಆದರೆ ಫಲಿಮಾರು ಶ್ರೀಪಾದಂಗಳವರು ಪ್ರಯಾಗದಲ್ಲಿ ನಡೆಯುತ್ತಾ ಇರುವ ಕುಂಭಮೇಳದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಹೋಗಿ ಅವರು ಬರ್ತಿರೋದು ಒಂದು ದಿನ ವಿಳಂಬಾದ ಹಿನ್ನೆಲೆಯಲ್ಲಿ ಇವತ್ತು ಶ್ರೀಪಾದಂಗಳವರು ಬಂದು ಉದ್ಘಾಟನೆಯನ್ನು ನಡೆಸಬೇಕು ಅಂತ ಮುಂಚೆನೇ ಪ್ರಾರ್ಥನೆ ಮಾಡಿಕೊಂಡಾಗ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಅವರು ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇವತ್ತು ಸಂಸ್ಥಾನದ ಪೂಜೆ ಮುಂತಾದವುಗಳ ಮೂಲಕ ಎಲ್ಲರನ್ನ ಹರಸಿದ್ದಾರೆ. ಶ್ರೀಪಾದಂಗಳವರಿಗೆ ಮಾಲಾರ್ಪಣೆಯನ್ನು ನಮ್ಮ ಈ ಸಮಿತಿಯ ಖಜಾಂಚಿಗಳಾದ ಶ್ರೀ ಕೆ ಎಸ್ ದೇಶಪಾಂಡೆಯವರು ನ್ಯಾಯವಾದಿಗಳು ನಡೆಸ್ಕೊಡ್ಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ. ಅವರ ಪರವಾಗಿ ಶ್ರೀ ಡಾಕ್ಟರ್ ಜೆ ಎಸ್ ದೇಶಪಾಂಡೆಯವರು ಇದನ್ನು ನಡೆಸಿಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದ ಶ್ರೀ ಧ್ರುವಾಚಾರ್ಯ ಕಾಖಂಡಿಕೆಯವರಿಗೆ ಶ್ರೀ ಶಶಿಕಾಂತ ದೇಶಪಾಂಡೆಯವರು ಬಂದು ಮಾಲಾರ್ಪಣೆಯನ್ನು ನಡೆಸಿಕೊಡಬೇಕು ಅಂತ ನಾನವರಲ್ಲಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮದ ನೇತಾರರಲ್ಲಿ ಒಬ್ಬರಾದ ಶ್ರೀ ಶಶಿಕಾಂತ ದೇಶಪಾಂಡೆಯವರು ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಮಂತ್ರಾಲಯದಿಂದ ಇಲ್ಲಿಯವರೆಗೆ ರಾಯರನ್ನು ಕರೆತಂದು ಅನುಗ್ರಹಿಸಿದ ಆಶೀರ್ವದಿಸಿದಂತಹ ಶ್ರೀ ಅರ್ಚಕ ಪರಿಮಳಾಚಾರ್ಯರಿಗೆ ನಮ್ಮ ಊರಿನ ತರುಣ ವಿದ್ವಾಂಸರು ಯುವ ಜನಾಂಗದಲ್ಲಿ ಒಂದು ಒಳ್ಳೆಯ ಸ್ಫೂರ್ತಿಯನ್ನು ತುಂಬುತ್ತಾ ಇರುವಂತಹ ಶ್ರೀ ಭೀಮಸೇನಾಚಾರ್ಯ ಪಾಂಡುರಂಗಿಯವರು ಬಂದು ಅರ್ಚಕ ಪರಿಮಳಾಚಾರ್ಯರಿಗೆ ಮಾಲಾರ್ಪಣೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಅದರಂತೆ
ಈಗ ತಾನೇ ಬಿಂದಾಚಾರ್ಯರು ಹೇಳಿದ ಹಾಗೆ ಅನೇಕ ಮುಖದ ಸಾಧನೆಯನ್ನು ನಡೆಸಿ ದಾಸ ಸಾಹಿತ್ಯವನ್ನು ಸಾಮಾನ್ಯರವರೆಗೆ ಮನೆ ಮನೆಗೂ ಮುಟ್ಟಿಸುವಂತಹ ಕಾರ್ಯವನ್ನು ಮಾಡಿದ ಶ್ರೀ ಕೆ ಅಪ್ಪಣಾಚಾರ್ಯರಿಗೆ ನಮ್ಮ ಊರಿನ ಪತ್ರಕರ್ತರಾದ ಶ್ರೀ ರಾಮ್ ಮನುಗುಳಿಯವರು ಬಂದು ಮಾಲಾರ್ಪಣೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಈ ಎಲ್ಲ ಸಿದ್ಧತೆಗಳನ್ನು ಮಾಡುವಾಗ ದಾನಿಗಳಲ್ಲಿ ಮೊದಲಿಗರಾಗಿ ಈ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲಿಗೆ 25,000 ರೂಪಾಯಿಯ ಸೇವೆಯನ್ನು ಮಾಡುತ್ತೇನೆ ಅಂತ ಹೇಳಿ ಇದಕ್ಕೊಂದು ಶ್ರೀಕಾರವನ್ನು ಹಾಕಿ ನಮಗೊಂದು ಧೈರ್ಯವನ್ನು ತುಂಬಿದ ನಮ್ಮ ಊರಿನ ಗಣ್ಯ ಉದ್ಯಮಿಗಳಾದ ಹಾಗೂ ಗೌರವಾಧ್ಯಕ್ಷರಾದ ಶ್ರೀ ಸಿ ಎನ್ ದಾಸ್ ಅವರಿಗೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಮಾಸೂರ್ಕರ್ ಅವರು ಬಂದು ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಹಾಗೂ ಎಲ್ಲ ತರಹದ ಕಾರ್ಯಗಳಿಗೆ ನಮಗೆ ಸರ್ವ ರೀತಿಯ ಅನುಕೂಲವನ್ನು ಮಾಡಿಕೊಡುವ ವಿದ್ಯಾಪ್ರಸಾರಕ ಮಂಡಳದ ಗೌರವ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಬಿ ಸತ್ಯನಾರಾಯಣರಾವ್ ಅವರಿಗೆ, ಎಲ್ಲ ಸ್ವಯಂ ಸೇವಕರ ಪರವಾಗಿ ಶ್ರೀ ವಿನಾಯಕ್ ತಾಳಿಕೋಟಿ ಹಾಗೂ ಪ್ರವೀಣ್ ಮಂಕಡಿ ಇಬ್ಬರೂ ವೇದಿಕೆಯ ಮೇಲೆ ಬಂದು ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಅವರು ವೇದಿಕೆಯ ಬಳಿಯಲ್ಲಿ ಬಂದು ಅದನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ಈ ಮೂವರು ಹಿರಿಯರು ವೇದಿಕೆಯ ಮೇಲೆ ಬರಬೇಕಾದವರು, ಅವರು ಇಲ್ಲ ನಾವಿಲ್ಲೇ ಕೆಳಗೆ ಇರ್ತೇವೆ ಅಂತ ಹೇಳಿದ್ದಕ್ಕೆ ಅವರನ್ನು ನಾವು ಈ ರೂಪದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ನಮ್ಮ ಈ ಶೋಭಾಯಾತ್ರೆ ಬಾಗಲಕೋಟೆಯಲ್ಲಿ ನಡೆಯುತ್ತದೆ ಅಂತ ಏನಾದರೂ ಒಂದು ಸಣ್ಣ ಶುರು ಆಯಿತು, ಸಣ್ಣ ಸುದ್ದಿ ಅಂದರೆ ನಮ್ಮ ಊರಿನ ಅದರಲ್ಲೂ ಕಿಲ್ಲಾ ವಿಭಾಗದ ವಿಶೇಷ ಎಲ್ಲ ತರುಣರಿಗೆ ಕಿವಿಯ ಒಳಗೆ ಬಹುಶಃ ರಾತ್ರಿ ಮಲಗಿದಾಗಲೂ ಗುಣುಗುಟ್ಟೋದು ಚಂಡೆಯನಾದ. ಅವರು ಊಟ ಬೇಕಾದರೂ ಬಿಟ್ಟಾರು, ನಿದ್ದೆ ಬೇಕಾದರೂ ಬಿಟ್ಟಾರು, ಆದರೆ ಆ ಚಂಡೆಯ ನಿನಾದವನ್ನು ಮಾತ್ರ ನಮ್ಮ ಸ್ವಯಂ ಸೇವಕರು ಬಿಡ್ಲಿಕ್ಕೆ ತಯಾರಿಲ್ಲ. ಹಾಗಾಗಿ ಏನೇ ಕಾರ್ಯಕ್ರಮ ಅಂದರೆ ಅದರಲ್ಲೊಂದು ಚಂಡೆಯ ವಾದ್ಯ ಇರಬೇಕು ಅನ್ನುವ, ಬ್ಯಾಳಾಗ ಬೆಲ್ಲಿದ್ರೆ ಇರಬೇಕು ಅನ್ನೋ ಹಾಗೆ ಅವರದ್ದೊಂದು ಅಪೇಕ್ಷೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಈ ಶೋಭಾಯಾತ್ರೆಗೆ ಹೆಚ್ಚಿನ ಶೋಭೆಯನ್ನು ತಂದುಕೊಟ್ಟ ಶ್ರೀ ಈ ಎಲ್ಲ ಚಂಡೇವಾದ್ಯದವರಿಗೆ ನಮ್ಮ ಸಮಿತಿಯ ಪರವಾಗಿ ಶ್ರೀ ಕಿಂಚಿತ್ ತುಳಸಿ ಪತ್ರವನ್ನು ಪರಮಪೂಜ್ಯ ಶ್ರೀಪಾದಂಗಳವರ ಮೂಲಕ ಕೊಡಿಸ್ತಾ ಇದ್ದೇವೆ. ಅವರುಗಳು ಬಂದು ಶ್ರೀಗಳವರಿಂದ ಸ್ವೀಕರಿಸಬೇಕು. ಇದೀಗ ಒಟ್ಟಾರೆ ಈ 8 ದಿನಗಳಲ್ಲಿ ನಡೆಯುವ ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕ ರೂಪದಲ್ಲಿ 2 ಮಾತುಗಳನ್ನು ಈ ಕಾರ್ಯಕ್ರಮದ ವ್ಯವಸ್ಥಾಪಕರು, ಇದೆಲ್ಲವನ್ನೂ ನಡೆಸಿಕೊಡುವಂತಹ ಶ್ರೀ ಅರ್ಚಕ ಪರಿಮಳಾಚಾರ್ಯರು ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೆ. ಸರ್ವವಿಘ್ನ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ
ರಾಜರಾಜಾಯಿತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಅನಂತ ಅನಂತ ಶ್ರೀಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿ ಸೇರಿರತಕ್ಕಂಥ ಸಕಲ ಸಜ್ಜನರಿಗೂ ಗುರುಭಕ್ತರಿಗೂ ಕೂಡ ವಿನಯಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳು. ರಾಘವೇಂದ್ರ ಸಪ್ತಾಹ, ಭಾಗವತ ಸಪ್ತಾಹ ಕೇಳಿರ್ತೇವೆ, ಅಥವಾ ಭಜನಾ ಸಪ್ತಾಹ. ಈ ಮಳೆಗಳು ಬರದೇ ಇದ್ದರೆ ಹಳ್ಳಿಗಳಲ್ಲಿ ಮಾಡ್ತಾರೆ ಭಜನಾ ಸಪ್ತಾಹ ಅಂತ, ಅಹೋರಾತ್ರಿಯಾಗಿ ಏಳು ದಿವಸನೂ ಮಾಡ್ತಕ್ಕಂಥ ಸಪ್ತಾಹ. ಈ ರೀತಿ ಇರೋ ಕಾಲಕ್ಕೆ ಈ ರಾಘವೇಂದ್ರ ಸಪ್ತಾಹ ಅಂದರೆ ಏನು, ಇದರ ವೈಶಿಷ್ಟ್ಯವೇನು ಇದ್ರದ್ದು ಅಂತ ಪ್ರಾರಂಭ. ಈಗ ರಾಘವೇಂದ್ರ ಸಪ್ತಾಹ ಮನೆ ಮಾತಾಗಿದೆ, ಪ್ರತಿಯೊಂದು ಊರು ಊರಲ್ಲಿ ಕೂಡ ಈಗ ರಾಘವೇಂದ್ರ ಸಪ್ತಾಹ ಮಹೋತ್ಸವ ನಡೀತಕ್ಕಂಥ ಒಂದು ಸುದಿನ. ಇವತ್ತಿನ ಒಂದು ನಮ್ಮ ಗುರುರಾಜರ ಭಕ್ತರ ಭಾಗ್ಯದ ಒಂದು ಭಾಗ್ಯವಾಗಿದೆ. ಆದರೆ ನಾವು ಪ್ರಾರಂಭ ಮಾಡಿದ ರಾಘವೇಂದ್ರ ಸಪ್ತಾಹ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಅದು ಬಗ್ಗೆ ಪರಿಚಯ ಮಾಡಿಸ್ಕೊಡ್ಬೇಕಾಯ್ತು. ರಾಘವೇಂದ್ರ ಸಪ್ತಾಹ ಅಂದರೆ ಈ ರೀತಿಯಾಗಿರ್ತಕ್ಕಂಥದ್ದು ಅಂತ. ಪ್ರತಿಯೊಬ್ಬ ಯತಿಗಳಿಗೂ ಕೂಡ ನಾವು ಆರಾಧನೆ ಮಾಡ್ತೇವೆ. ಅವರು ವೈಕುಂಠ ಯಾತ್ರೆ ಮಾಡಿರತಕ್ಕಂಥ ದಿವಸಗಳಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು, ಅವರ ಸಾಧನೆ, ಅವರು ತೋರಿಸಿರ್ತಕ್ಕಂಥ ಅನುಗ್ರಹದ ಪ್ರತೀಕವಾಗಿ ಅವರವರು ಆರಾಧನೆ ಮಾಡ್ತಕ್ಕಂಥ ಒಂದು ರೀತಿ. ಆ ದೃಷ್ಟಿಯಲ್ಲಿ ನೋಡಿಕೊಂಡ್ರೆ ರಾಯರ ಆರಾಧನೆ, ವಿಶೇಷವಾಗಿ ರಾಯರ ಆರಾಧನೆ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಸಮಾಜದಲ್ಲಿ ಕೆಲವೆಲ್ಲ 150th ಜನ್ಮದಿನದ ಮಹೋತ್ಸವ ಅವರೆಲ್ಲ ಎಂದೋ ಆಗಿ ಹೋಗಿರ್ತಾರೆ, ಆದರೂ ಕೂಡ ಅವರ ಒಂದು ಜನ್ಮದಿನದ ಸಂಸ್ಮರಣೆಗಾಗಿ ಜನ್ಮದಿನ ಮಹೋತ್ಸವ ನಡೀತಕ್ಕಂಥ ಒಂದು ಪರಿಪಾಟಿ ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಇವಾಗ ಈ ವರ್ಷ ಶ್ರೀ ಪೂಜ್ಯರಾಗಿರ್ತಕ್ಕಂಥ ವಿವೇಕಾನಂದರ 150th ಜನ್ಮದಿನ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಹೀಗಿರೋ ಕಾಲಕ್ಕೆ ಬೃಂದಾವನದಲ್ಲಿ ಸನ್ನಿಹಿತರಾಗಿದ್ದುಕೊಂಡು ಯಾವುದೇ ಒಂದು ಪಂಗಡ, ಒಂದು ಮತ, ಒಂದು ಜನಾಂಗ ಅಂತ ಇದು ಮಾಡಿದ ಎಲ್ಲ ಜನರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ರಾಯರಿಗೆ ಎಂತ ಇದಂದರೆ ಶರಣಾಗತ ವತ್ಸಲರು ಅಂತಾರೆ. ರಾಯರಿಗೆ ಶರಣಾಗತನಾಗಿ ಯಾವನು ಬರ್ತಾನೋ ಅವನು ಬರಿಕೈಲಿ ಹೋಗ್ತಕ್ಕಂಥ ಮಾತೇ ಇಲ್ಲ. ಅಂಥ ಕರುಣಾಮಯರಾಗಿರ್ತಕ್ಕಂಥ ರಾಯರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿ ಆರಾಧನಾ ಮಹೋತ್ಸವ ಅಂತ ಸಾಮಾನ್ಯವಾಗಿ ಎಲ್ಲ ಯತಿಗಳಂತೆ ಹೇಗೆ ನಡೆಸ್ತಾವೆ ರಾಯರಿಗೆ ನಡೆಸ್ತಾ ಇದ್ದೀವಿ. ಆದರೆ ರಾಯರಿಗೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸೇವೆ ನಡೀಬೇಕು ರಾಯರಿಗೆ. ನಾವೆಲ್ಲರೂ ಕೂಡ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಜನ್ಮದಿನಗಳನ್ನು ನಡೆಸ್ತೇವೆ. ಮೊದಲನೇ ವರ್ಷದ ಹುಟ್ಟಿದಬ್ಬ ಅಥವಾ ಆನಂದ ವರ್ಷ ಮಾಡ್ತಕ್ಕಂಥ ಹುಟ್ಟಿದಬ್ಬಗಳನ್ನು ವಿಶೇಷವಾಗಿ ಆಸಕ್ತಿಯಿಂದ ನಡೆಸ್ತೇವೆ. ಆ ಮಕ್ಕಳು ದೊಡ್ಡವರಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾರೋ ಅಥವಾ ಯೋಗ್ಯವಾಗಿರ್ತಕ್ಕಂಥ ಪ್ರಜೆಗಳಾಗಿ ಬಾಳ್ತಾರೋ ಗೊತ್ತಿಲ್ಲ. ಆದರೂ ನಮ್ಮ ಮಮತೆಯಿಂದ ನಾವು ಮಾಡ್ತಕ್ಕಂಥ ಒಂದು ಆಚರಣೆ ಹುಟ್ಟಿದವ ಮಾಡ್ತೇವೆ. ಆದರೆ ಎಲ್ಲ ರೀತಿಯಿಂದಲೂ ಕೂಡ ನಮ್ಮನ್ನು ಕಾಪಾಡತಕ್ಕಂಥ ಯಾವುದೇ ಕಷ್ಟದಲ್ಲಿ ರಾಘವೇಂದ್ರ ಅಂತ ಸ್ಮರಣೆ ಮಾಡಿದ ತಕ್ಷಣ ನಾನಿದ್ದೇನೆ ಅಂತೇಳಿ ಎಲ್ಲರಿಗೂ ಕೂಡ ಕರಾವಲಂಬನ ಕೊಡ್ತಕ್ಕಂಥ ರಾಯರು ಮಾಡ್ತಕ್ಕಂಥ ಉಪಕಾರಕ್ಕೆ ನಾವು ಏನು ಮಾಡಿದರೂ ಕೂಡ ತೀರಿಸದೇ ಇರತಕ್ಕಂಥ ಒಂದು ಮಹಾ ಉಪಕಾರಕರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಂಥ ರಾಯರ ಬಗ್ಗೆ ವಿಶೇಷವಾದ ಒಂದು ಉತ್ಸವ ಮಾಡಬೇಕು ಅಂಥೇಳಿ ರಾಯರು ಪಾಲ್ಗೊಂಡ ಶುದ್ಧ ದ್ವಿತೀಯ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳ ಕೈಯಿಂದ ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ದಿವಸ ಪಾಲ್ಗೊಂಡ ಶುದ್ಧ ದ್ವಿತೀಯ. ಅದೇ ಪಾಲ್ಗೊಂಡ ಶುದ್ಧ ದ್ವಿತೀಯ ಸಪ್ತಮಿ ದಿವಸ ಅಂದರೆ 4-5 ದಿವಸದಲ್ಲಿ ವ್ಯತ್ಯಾಸದಲ್ಲಿ ಬರತಕ್ಕಂಥ ಉತ್ಸವ. ರಾಯರು ಈ ಭೂಲೋಕದಲ್ಲಿ ಅವತಾರ ಮಾಡಿರ್ತಕ್ಕಂಥ, ತಾಯಿಯ ಗರ್ಭದಿಂದ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಅವರ ಜನ್ಮದಿನ, ಇವೆರಡೂ ಕೂಡ ರಾಯರ ಭಕ್ತರ ಪಾಲಿಗೆ ಬಹಳ ಮಹತ್ತರವಾಗಿರ್ತಕ್ಕಂಥ ದಿವಸಗಳು. ಯಾಕಂದರೆ ರಾಯರು ಇವತ್ತು ಯಾರ ಉದ್ಧಾರಕ್ಕಾಗಿ ಜನ್ಮ ತಾಳಿದ್ದಾರೋ, ಯಾರ ಒಂದು ಜನರ ಉದ್ಧಾರಕ್ಕಾಗಿ ಸರ್ವವನ್ನು ತ್ಯಾಗ ಮಾಡಿ ಸನ್ಯಸ್ತರಾಗಿ ಜಗತ್ತನ್ನು ಕಾಪಾಡ್ತಾ ಇದ್ದಾರೋ, ಆ ರಾಘವೇಂದ್ರ ಸ್ವಾಮಿಗಳವರಿಗೆ ಕೇವಲ ತಾವು ಜೀವಂತವಾಗಿ 50 ಸಂಚಾರ ಮಾಡಿಕೊಂಡು ಅನುಗ್ರಹ ಮಾಡಿರ್ತಕ್ಕಂಥ ಸಾಲದೇ ತಾವು ಪ್ರಹ್ಲಾದರಾಜರಿದ್ದಾಗ ಭಗವಂತನ ಕೇಳಿದ್ರಂತೆ, ಸ್ವಾಮಿ ಪ್ರಹ್ಲಾದರಾಜನ ಭಗವಂತ ವಾರಸ್ ಪ್ರಹ್ಲಾದ ನಿನ್ನ ಕರ್ಕೊಂಡು ಹೋಗ್ತೀನಿ ಮೋಕ್ಷ ಕೊಡ್ತೀನಿ ಅಂತಂದರೆ, ಸ್ವಾಮಿ ನಾನೊಬ್ಬನೇ ಬರಲಿಕ್ಕೆ ನನಗೆ ಅಪೇಕ್ಷೆ ಇಲ್ಲ, ನಾನು ನನ್ನಿಂದ ನಂಬಿಕೊಂಡಿರ್ತಕ್ಕಂಥ ಸಜ್ಜನರಾಗಿರ್ತಕ್ಕಂಥ ಇವರೆಲ್ಲರೂ ಕರ್ಕೊಂಡು ಬರಬೇಕು, ಅದಕ್ಕೆ ನಂಗೆ ಕಾಲಾವಕಾಶ ಬೇಕು, ಅದಕ್ಕಾಗಿ ನೀನು ಆ ಕಾಲಾವಕಾಶ ಕೊಟ್ಟರೆ ಇವರೆಲ್ಲರೂ ಕರ್ಕೊಂಡು ಬರ್ತೀನಿ ಅಂತ ನರಸಿಂಹದೇವರಿಗೆ ಮಾತು ಕೊಟ್ಟಿದ್ದರು.
ಆ ನರಸಿಂಹದೇವರು ಕೊಟ್ಟಿರುವ ಮಾತಿನ ಪ್ರಕಾರವಾಗಿ ಅದಕ್ಕಾಗಿ 700 ವರ್ಷ ಬೃಂದಾವನಸ್ಥರಾಗಿ ಇವತ್ತಿಗೂ ಕೂಡ ಸಜೀವರಾಗಿದ್ದುಕೊಂಡು ಮಾನವ ಜನಾಂಗವನ್ನು ರಕ್ಷಣೆ ಮಾಡತಕ್ಕಂಥ ಗುರುರಾಜರ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಇವೆರಡು ದಿವಸಗಳನ್ನು ವಿಶೇಷವಾದ ರೀತಿಯಿಂದ ಆಚರಣೆ ಮಾಡಬೇಕು ಅಂಥೇಳಿ ನಮ್ಮ ತೀರ್ಥರೂಪರ ಸಂಕಲ್ಪ. ಅವರು ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಕೂಡ ಪಾಲ್ಗೊಂಡ ಮಾಸದಲ್ಲಿ ಈ ಪಟ್ಟಾಭಿಷೇಕ ಮತ್ತು ಜನ್ಮದಿನಗಳನ್ನು ಆಚರಣೆ ಮಾಡ್ತಾ ಇದ್ದರು. ಆದರೆ ಅವರ ಒಂದು ಬಯಕೆ ಏನಾಗಿತ್ತು ಅಂದರೆ ಈ ರಾಘವೇಂದ್ರರ ಈ ಮುಖ್ಯವಾಗಿರ್ತಕ್ಕಂಥ ಈ ಎರಡು ಜನ್ಮದಿನಗಳು ಎಲ್ಲ ಭಕ್ತರು ಆಚರಿಸುವಂತೆ ಆಗಬೇಕು, ಎಲ್ಲರೂ ಕೂಡ ಇದರಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ವಿಶೇಷವಾಗಿರ್ತಕ್ಕಂಥ ಊರು ಊರಲ್ಲಿ ಮನೆ ಮನೆಯಲ್ಲಿ ಕೂಡ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಈ ರಾಘವೇಂದ್ರರ ಈ ಜನ್ಮದಿನಗಳ ಆಚರಣೆ ಆಗಬೇಕು ಅಂತ ಅವ್ರ ಸಂಕಲ್ಪ ಆಗಿತ್ತು. ಅವರ ಒಂದು ಸಂಕಲ್ಪದ ಒಂದು ಬಲದಿಂದಲೇ ರಾಯರು 1994 ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವವನ್ನು ರಾಯಚೂರಿನಲ್ಲಿ ಪ್ರಪ್ರಥಮವಾಗಿ ಈ ಉತ್ಸವವನ್ನು ರಾಘವೇಂದ್ರ ಸಪ್ತಾಹ ಮಹೋತ್ಸವವಾಗಿ ಪ್ರಾರಂಭಿಸಲ್ಪಟ್ಟಿತು. ಅಂದಿನಿಂದ ಪ್ರಾರಂಭವಾಗಿರ್ತಕ್ಕಂಥ ರಾಘವೇಂದ್ರ ಸಪ್ತಾಹ ಮಹೋತ್ಸವ 20ನೇ ವರ್ಷದ ರಾಘವೇಂದ್ರ ಸಪ್ತಾಹ ಮಹೋತ್ಸವವನ್ನು ಆಚರಿಸ್ತಾ ಮಾಡ್ತಾ ಇದ್ದೇವೆ. ಇದಕ್ಕೆ ರಾಯರ ಮನಸ್ಸಿಗೆ ಬಂದಿರತಕ್ಕಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕಂದರೆ ಇದು ಪ್ರಾರಂಭದಲ್ಲಿ ಕೂಡ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಕಲ್ಪನೆಯನ್ನು ನಾವು ಆಗಿನ ದಾಸಾಹಿತ್ಯ ಪ್ರಾಜೆಕ್ಟಿನ ವಿಶೇಷಾಧಿಕಾರಿ ಇದ್ದ ಅಪರ್ಣಾಚಾರ್ಯನ ಹೇಳಿ ಅಣ್ಣ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಅಂತೇಳಿ ಮಾಡಿದರೆ ಹೇಗಿರ್ತದೆ ಅಂತ ಹೇಳಿದಾಗ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತುಕೊಂಡು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಪ್ರತಿ ಹಂತದ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಅಪರ್ಣಾಚಾರ್ಯರು ಆ ರೀತಿಯಾಗಿ ಅವರೊಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಯಿತು. ಈಗ ಸ್ವಾಗತ ಭಾಷಣದಲ್ಲಿ ಈ ರಘುತ್ಮಾಚಾರ್ಯ ಹೇಳಿದರು, ಮಹಾತ್ಮರಿಗೆ ಯಾರಿಂದ ಪೂಜಾ ಸಮರ್ಪಣವಾದರೆ ಅದು ವಿಶೇಷವಾಗಿ ಅವರಿಗೆ ಸಂತೋಷವಾಗ್ತದೋ ಅದೇ ರೀತಿಯಾಗಿ ರಾಯರಂಥ ಪರಮಹಂಸರಿಗೆ ನಾವೆಲ್ಲ ಮಾಡತಕ್ಕಂಥ ಉತ್ಸವ ಎಷ್ಟೇ ಆದರೂ ಕೂಡ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಸಂತೋಷಕ್ಕೆ ಕಾರಣ ಆಗಬೇಕಾದ್ರೆ ಪರಮಹಂಸರ ದ್ವಾರ ಈ ಉತ್ಸವ ಸಮರ್ಪಣೆ ಆದಾಗೆ ಗುರುರಾಜರಿಗೆ ವಿಶೇಷವಾಗಿರ್ತಕ್ಕಂಥ ಸಂತೋಷ ಅಂತೇಳಿ ಗುರುರಾಜರೇ ಕೂಡ ಅವರ ಸಂಕಲ್ಪದಂತೆಯೇ 4ನೇ ಸಪ್ತಾಹದಿಂದ ಪರಪೂಜ್ಯರಾಗಿದ್ದಂಥ ಪರಿಮಾಲ ಶ್ರೀಪಾದಂಗಳವರು ಪ್ರತಿ ವರ್ಷವೂ ಕೂಡ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ 7 ದಿನ ಆಗಮಿಸಿ ಈ ಸಪ್ತಾಹ ಮಹೋತ್ಸವವನ್ನು ಇಷ್ಟು ವಿಶೇಷವಾಗಿ ಸಮಾಜ ಸರ್ವತ್ರ ಎಲ್ಲ ಇಡೀ ಸಮಾಜವು ಆಚರಿಸುವಂತೆ ಆಗ್ತಕ್ಕಂಥ ಒಂದು ಭಾಗ್ಯ ಪದ್ಮಾನ ಶ್ರೀಪಾದಂಗಳವರ ಅನುಗ್ರಹ ಬಲ. ಪ್ರತಿ ವರ್ಷದಲ್ಲೂ ಕೂಡ ಅವರ ಸನ್ನಿಧಾನದಿಂದಲೇ ಏನು ಸಪ್ತಾಹ ಮಹೋತ್ಸವ ನಡೀತದಲ್ಲ, ಇದಕ್ಕೆ ಮುಖ್ಯ ಕಾರಣ ಆ ಪದ್ಮಾನ ಶ್ರೀಪಾದಂಗಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಅಂತ ಹೇಳ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷವಾದ ಅನುಗ್ರಹ ಅಂದರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಪದ್ಮಾನ ತೇಜಾವೃತೀರ್ಥ ಶ್ರೀಪಾದಂಗಳವರು. ಅವರು ಪ್ರಪ್ರಥಮವಾಗಿ ಗಂಗಾವತಿ ಸಪ್ತಾಹ ಮಹೋತ್ಸವಕ್ಕೆ ಬಂದು ಹೋಗಿದ್ದರು, ಬಂದು ಒಂದು ತಾಸು ಇದ್ದು ಹೋದರು. ಆಮೇಲೆ ಪುನಃ ತಂಜಾವೂರು ಸಪ್ತಾಹಕ್ಕೆ ಬರ್ತಕ್ಕಂಥವರಾದರು. ಸಂಜಾವೂರು ಸಪ್ತಾಹಕ್ಕೆ ಬಂದಾಗ ಮಾತ್ರ ಸ್ವಾಮಿ ತಾವು ಅನುಗ್ರಹ ಮಾಡಿ ಬಂದಿರಿ, ಬಹಳ ಸಂತೋಷ ಆಯಿತು ಅಂತ ಹೇಳಿದರೆ ಅವಾಗ ಹೇಳಿದರು, ಅಯ್ಯ ನಾನು ಇನ್ಮೇಲೆ ಪ್ರತಿ ದಿವಸ ಪ್ರತಿ ವರ್ಷವೂ ಕೂಡ ನನ್ನ ಜೀವ ಇರೋ ಪರ್ಯಂತರವಾಗಿ ಒಂದು ದಿವಸ ಮಟ್ಟಿಗಾದರೂ ಕೂಡ ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ ನಾನು ಬರ್ತೇನೆ ಅಂತ ಶ್ರೀಪಾದಂಗಳವರು ಈ ಒಂದು ತಂಜಾವೂರು ಮಹೋತ್ಸವದಲ್ಲಿ ಮಾತು ಕೊಟ್ಟರು. ಅದರಂದು ಇವತ್ತಿಗೂ ಕೂಡ ಶ್ರೀಪಾದಂಗಳು ತಮ್ಮ ಎಡಬಿಡದೆ ಕಾರ್ಯಕ್ರಮದಲ್ಲಿ ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಇವತ್ತೊಂದು 3 ದಿವಸದಿಂದ ಸ್ವಾಮಿಗಳಿಗೆ ಮಹಾ ಜ್ವರ ಅಂತೇವರು ಅಂತ ಆ ಜ್ವರದಲ್ಲೂ ಕೂಡ ಸ್ವಾಮಿ ಉದ್ಘಾಟನೆಗೆ ಬರಬೇಕು, ನೀವು ಬಂದು ಈ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅವರು ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಒಂದು ವಿಶೇಷವಾಗಿರ್ತಕ್ಕಂಥ ಉತ್ಸವ, ಇಂಥ ಉತ್ಸವ ಸಮಾಜಮುಖಿ ಆಗಬೇಕು, ರಾಯರು ಎಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಕ್ಕಂಥ ಉತ್ಸವ, ಈ ಕಾರ್ಯಕ್ರಮ ವಿಶೇಷವಾಗಿ ಜನರಿಗೆ ಅನುಗ್ರಹಕ್ಕೆ ಕಾರಣವಾಗಬೇಕು ಅಂಥೇಳಿ ಆ ಒಂದು ಉದ್ದೇಶದಿಂದ ತಾವು ಅಷ್ಟೇ ದೇಹದಿಂದ ಅನಾರೋಗ್ಯ ಇದ್ದಾಗಿಯೂ ಕೂಡ ಶ್ರೀಪಾದಂಗಳವರು ಬಂದು ಏನು ಅಭಿಮಾನದಿಂದ ವರ್ಷವರ್ಷವರು ಈ ಕಾರ್ಯಕ್ರಮ ನಡೆಸಿಕೊಡ್ತಾರಲ್ಲ, ಅದು ಮುಖ್ಯವೂ ಅದು ಕೂಡ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಯಶಸ್ಸಿಗೆ ಮುಖ್ಯ ಕಾರಣವಾಗಿದೆ ಅಂಥೇಳಿ ನಾನು ಸಭಾಮುಖವಾಗಿ ಬಹಳ ಸಂತೋಷದಿಂದ ಹೇಳ್ತಕ್ಕಂಥವನಾಗ್ತಾ ಇದ್ದೇನೆ. ಈ ರೀತಿಯಾಗಿ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಎಲ್ಲರಿಂದಲೂ ಆಚರಣೀಯವಾಗಬೇಕು ಅಂತ ಏನು ನಮ್ಮ ಹಿರಿಯರ ಸಂಕಲ್ಪ ಇತ್ತಲ್ಲ, ಅದು ಗುರುರಾಜರು ಇವತ್ತಿಗೆ ಅಕ್ಷರಶಃ ಮಾಡಿ ತೋರಿಸಿರ್ತಕ್ಕಂಥವರಾಗಿದ್ದಾರೆ. ಇವತ್ತು ಹೆಚ್ಚು ಕಮ್ಮಿ ಎಲ್ಲ ರಾಯರ ಮಠಗಳಲ್ಲಿ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವ ನಡೀತಕ್ಕಂಥದ್ದಾಗ್ತಾ ಇದೆ. ನಮ್ಮ ರಾಯರ ಮಠದ ಎಲ್ಲ ಶಾಖೆಗಳಲ್ಲಿ ಇದೇ ಹೆಸರಿನಿಂದ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ 7 ದಿವಸ ಜ್ಞಾನ ಕಾರ್ಯಕ್ರಮಗಳ ಮೂಲಕ ನಡೆಸ್ತಕ್ಕಂಥವರಾಗ್ತಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ 4-5 ವರ್ಷದಿಂದ ಶ್ರೀ ರಾಘವೇಂದ್ರರ
ಗುರುಭಕ್ತಿ ಕಾರ್ಯಕ್ರಮ ಅಂತೇಳಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನ ಸನ್ನಿಧಿಯಲ್ಲಿ ನಮ್ಮ ಶ್ರೀಮಠದಿಂದ ಈ ಉತ್ಸವವನ್ನು ವಿಶೇಷವಾಗಿ ಪಂಡಿತರಿಗೆ ಸನ್ಮಾನ, ಪಂಡಿತ್ ಸುಧಾಮಂಗಳಾದಿ ಕಾರ್ಯಕ್ರಮಗಳನ್ನು ಜೋಡುವಿಕೆಯಿಂದ ಈ ಕಾರ್ಯಕ್ರಮವನ್ನು 7-6 ವರ್ಷದಿಂದ ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಆ ರಾಘವೇಂದ್ರ ಸಪ್ತಾಹ ಮಹೋತ್ಸವ ವಿಶೇಷವಾಗಿ ಎಲ್ಲರಿಂದ ಆಚರಿತವಾಗಬೇಕು ಅಂತಕ್ಕಂಥ ಒಂದು ಸತ್ಸಂಕಲ್ಪ ಏನಿತ್ತಲ್ಲ, ಆ ಸತ್ಸಂಕಲ್ಪವನ್ನು ಗುರುರಾಜರು ಇವತ್ತು ಅಕ್ಷರಶಃ ಮಾಡಿ ತೋರಿಸ್ತಕ್ಕಂಥವರಾಗಿದ್ದಾರೆ. ಅದ ಕಾರಣದಿಂದ ಇವತ್ತಿನಿಂದ ಇನ್ನು 8 ದಿವಸಗಳವರೆಗೆ ನಡೀತಕ್ಕಂಥ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಕೇವಲ ಒಂದು ಪಂಗಡದವರಿಗೆ, ಒಂದು ಗುಂಪಿನವರಿಗೆ ಮಾತ್ರ ಈ ಉತ್ಸವ ಅಂತ ಅನ್ಕೋಬೇಡ್ರಿ. ರಾಯರ ಭಕ್ತರಾಗಿರ್ತಕ್ಕಂಥ ಸಮಾಜದ ಎಲ್ಲರಿಗೂ ಕೂಡ ಈ ಉತ್ಸವ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಇರತಕ್ಕಂತಹದ್ದಾಗ್ತದೆ. ಪ್ರತಿನಿತ್ಯದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಗಳಿಂದ ಸಂಸ್ಥಾನಾಧಿಪತಿಗಳಿಂದ ವಿಶೇಷವಾಗಿ ಭಗವಂತನ ಪೂಜೆ, ಗುರುರಾಜರ ಅರ್ಚನೆ, ಅಭಿಷೇಕಾದಿಗಳ ಕಾರ್ಯಕ್ರಮಗಳು, ಪ್ರತಿನಿತ್ಯದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಪಂಡಿತರಿಂದ ಭಾಷಣಾದಿಗಳು ಇರತಕ್ಕಂತಹದ್ದಾಗ್ತದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಈ ರೀತಿಯಾಗಿ ಎಲ್ಲರೂ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭವಾಗಿರ್ತಕ್ಕಂಥ ಕಾರ್ಯಕ್ರಮ ರಾತ್ರಿ 10 ಗಂಟೆವರೆಗೆ ಈ ಕಾರ್ಯಕ್ರಮ ನಡೀತಕ್ಕಂತಹದ್ದಾಗ್ತದೆ. ಇದು ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮ, ಯಾರೋ ಒಂದು ಮಂತ್ರಾಲಯದವರು ಮಾಡ್ತಾರೆ ಅಥವಾ ನಿಮ್ಮ ಬಾಗಲಕೋಟೆಯ ಒಂದು ಗುಂಪಿನ ಜನ ಮಾಡ್ತಾರೆ ಅಂತ ಅನ್ಕೋಬೇಡ್ರಿ. ನಿಮ್ಮೆಲ್ಲರೂ ಕೂಡ ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಜವಾಬ್ದಾರಿ. ಈ 8 ದಿವಸದ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಸಕ್ರಿಯವಾಗಿ ನಮ್ಮ ಕರ್ತವ್ಯ ಅಂಥೇಳಿ ಗುರುರಾಜರ ಸೇವಾರೂಪವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸು ಮಾಡಿ ಈ ಗುರುರಾಜರ ಅನುಗ್ರಹ ಪಾತ್ರ ಆಗಬೇಕು ಅಂತ ನಾನು 2 ಮಾತು ಮುಗಿಸ್ತೇನೆ. ಹರೇ ಶ್ರೀನಿವಾಸ. ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಡಾಕ್ಟರ್ ಜೆಎಸ್ ದೇಶಪಾಂಡೆ ಹಾಗೂ ಡಾಕ್ಟರ್ ಗಿರೀಶ್ ಮಾಸೂರ್ಕರ್ ಅವರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ವಿದ್ಯಾಪ್ರಸಾರಕ ಮಂಡಳದ ವತಿಯಿಂದ ಶ್ರೀ ಎಸ್ ಬಿ ಸತ್ಯನಾರಾಯಣ ರಾವ್ ಅವರು ಶ್ರೀಪಾದಂಗಳವರಿಗೆ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅವರು ವೇದಿಕೆಯ ಬಳಿ ಬಂದು ಅದನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಸುಂದರವಾದ ಶೋಭಾಯಾತ್ರೆಯ ಕಾರ್ಯಕ್ರಮವನ್ನು ಸಾಕಷ್ಟು ಶ್ರಮದಿಂದ ಸಿದ್ಧಪಡಿಸಿ ಉತ್ತಮವಾಗಿ ಆಕರ್ಷಕವಾಗಿ ಆಗುವಂತೆ ಮಾಡಿದ ಶ್ರೀ ವಿಜಯ ದೇಶಪಾಂಡೆ ಹಾಗೂ ರಾಜು ಹೊದ್ಲೂರು ಅವರಿಬ್ಬರೂ ಕೂಡ ವೇದಿಕೆಯ ಬಳಿ ಆಗಮಿಸಿ ಮೇಲೆ ಶ್ರೀಪಾದಂಗಳವರಿಂದ ವಿಶೇಷ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಅವರಿಬ್ಬರಲ್ಲೂ ನಾನು ವಿಜ್ಞಾಪಿಸಿಕೊಳ್ಳುತ್ತೇನೆ. ಶ್ರೀ ವಿಜಯ ದೇಶಪಾಂಡೆ ಹಾಗೂ ರಾಜು ಹೊದ್ಲೂರು. ಇದೀಗ ಕಾರ್ಯಕ್ರಮದ ಮುಖ್ಯವಾದ ಭಾಗ, ಈ 8 ದಿನಗಳಲ್ಲಿ ನಡೆಯುವ ಈ ಸಮಾರಂಭದ ಈ ಕಾರ್ಯಕ್ರಮದ ಉದ್ಘಾಟನೆ. ಆ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವುದರೊಂದಿಗೆ ಪರಮಪೂಜ್ಯ ಶ್ರೀಪಾದಂಗಳವರು ನೆರವೇರಿಸಿಕೊಡುತ್ತಾರೆ. ಅದಾದ ನಂತರ ಮುಂದಿನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಶ್ರೀ ನವೀನ್ ಕಟ್ಟಿ ವೇದಿಕೆಯ ಮೇಲೆ ಬಂದು ಅದಕ್ಕೆ ಅನುಕೂಲತೆಯನ್ನು ಮಾಡಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೆ. ಓಂ ಅಗ್ನಿರಾಗ್ನಿ ಸಮಿದ್ಯದೆ ಕಬಿರ್ಗೃಹ ದೀಪ ಸಂಯೋಜನಾಜ್ಞಾನ ಪುತ್ರ ರಾಮೋ ಭವೇ ಧ್ರುವಂ ಪರಭಾಜಯೋ ದಿವ್ಯ ಜ್ಞಾನ ಭಕ್ತಿಯಾದಿವರ್ಧನ ಅಗ್ನಿರಾಗ್ನಿ ಸಮಿತ್ಯತೆ ಕವಿರ್ಗೃಹಪತಿರ್ಯುವಾ ಹವ್ಯವಾಡ್ಜುಕ್ವಾ ಆಸ್ಯಹ ತಿರುಜಾ ದೀಪಂ ಪ್ರಜ್ವಾಲ್ಯ ದೀಪ ಸಂಯೋಜನಾಜ್ಞಾನ ಪುತ್ರ ರಾಮೋ ಭವೇ ಧ್ರುವಂ ಪರಭಾಜಯೋ ದಿವ್ಯ ಜ್ಞಾನ ಭಕ್ತಿಯಾದಿವರ್ಧನ ಅಗ್ನಿರಾಗ್ನಿ ಸಮಿತ್ಯತೆ ಕವಿರ್ಗೃಹಪತಿರ್ಯುವಾ ಹವ್ಯವಾಡ್ಜುಕ್ವಾ ಆಸ್ಯಹ
ಇಂದಿನ ಬೆಳಗಿನ ಸುಪ್ರಭಾತದೊಂದಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಆ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಶ್ರೀ ದಾಸಸಾಹಿತ್ಯದ ಕ್ಷೇತ್ರದಲ್ಲಿ ಒಳ್ಳೆಯ ಪರಿಣತಿಯನ್ನು ಪಡೆದುಕೊಂಡ ಶ್ರೀ ಅಪ್ಪಣಾಚಾರ್ಯರು ತಮ್ಮ ಪ್ರವಚನವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇಂದಿನ ಸಭೆಯಲ್ಲಿ ಅವರ ವಿಶೇಷ ಉಪನ್ಯಾಸ, ಅದು ಸಮಯದ ಒಂದು ಅವಧಿಯನ್ನು ನೋಡಿಕೊಂಡು ಒಂದು 10 ರಿಂದ 15 ನಿಮಿಷದ ಒಳಗೆ ಅವರ ಪ್ರವಚನ ಕಾರ್ಯಕ್ರಮ ನಡೆಯುತ್ತದೆ. ಅದಾದ ಕೂಡಲೇ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ. ಅರೇ ಶ್ರೀನಿವಾಸ, ಎಲ್ಲರೂ ಒಮ್ಮೆ ಭಗವಂತನ ಪ್ರಾರ್ಥನೆ ಮಾಡಿಬಿಟ್ಟು 2 ನಿಮಿಷದ ಮುಗಿಸೋಣ. ದಾಸನ್ನ ಮಾಡಿಕೋಯನ್ನ, ದಾಸನ್ನ ಮಾಡಿಕೋಯನ್ನ, ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ, ಸಾಸಿರ ಅಂದ್ರೆ ದಾಸನ ಮಾಡಿ ಗೋಯಂದ, ದಾಸನ ಮಾಡಿ ಕೋಯನ್ನ, ಮೊರೆ ಹೊಕ್ಕ ವರ ಕಾಯುವ ಬಿರುದು, ಮೊರೆ ಹೊಕ್ಕ ವರ ಕಾಯುವ ಬಿರುದು, ಎನ್ನ ಮರೆಯದ ರಕ್ಷಣೆ ಮಾಡಯ್ಯ ಪೊರೆದು, ಮರೆಯದೆ ರಕ್ಷಣೆ ಅವ್ರು ಕೇಳಿಸ್ಬೇಕು. ದುರಿತಗಳೆಲ್ಲವ ತರಿದು, ದುರಿತಗ ಸಿರಿ ಪುರಂದರ ವಿಠಲ ಎಮ್ಮನ್ನು ಪೊರೆದು, ಪುರಂದರ ದಾಸನ್ನ ಮಾಡಿಕೋಯನ್ನ, ದಾಸನ್ನ ಮಾಡಿಕೋಯನ್ನ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ನಾಗಸಂಪಿಗೆಯವರು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದರು, ನನ್ನ ಜೀವನದಲ್ಲಿ ಸ್ಫೂರ್ತಿ ಮೂರ್ತಿಗಳು ಮೊದಲನೇವರು ಗುರುಜಗನ್ನಾಥ ದಾಸರಾದರೆ ಎರಡನೇ ವ್ಯಕ್ತಿ ಪೇಜಾವರ ಸ್ವಾಮಿಗಳು. ಏನಾದರೂ ಒಂದು ಹೆಜ್ಜೆ ಮುಂದಿಟ್ಟಿದ್ದೀನಿ ಅಂದರೆ ನಾನು ಕಾಯ ವಾಚ ಮನಸ ಪೂರ್ಣ ನಂಬಿ ಅವರ ಸಿದ್ಧಾಂತವನ್ನು ಸಣ್ಣ ರಾಮ ದೊಡ್ಡ ಕೆಲಸ ಮಾಡಿದ, ಒಂದು ಅಳಿಲು ಸಣ್ಣ ಸೇವೆ ಮಾಡಿತ್ತು, ಹಾಗೆ ನಾನೊಂದು ಸಣ್ಣ ಸೇವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಮುಂದೆ ಹೆಜ್ಜೆ. ಅವ್ರ ಬಗ್ಗೆ ಹೇಳುವಾಗ ಗುರುರಾಜರು ಯಾವ ರೀತಿ ಆದರ್ಶಪ್ರಾಯರೋ ಅವರಿಗೆ ಪ್ರತಿಬಿಂಬದಂತೆ ಇರತಕ್ಕಂಥ ಪೇಜಾವರ ಸ್ವಾಮಿಗಳಂದರು. ಸತ್ಯ ನಿಜವಾಗಿ ಹೇಳಬೇಕಾದ್ರೆ ಮೊಟ್ಟ ಮೊದಲ ಆದರ್ಶಪ್ರಾಯ ಜೀವನ ಪ್ರಹ್ಲಾದ ಅವತಾರದಲ್ಲಿ ಮಾಡಿದರು, ವ್ಯಾಸರಾಜ ಅವತಾರದಲ್ಲಿ ಮಾಡಿದರು, ರಾಘವೇಂದ್ರ ಅವತಾರದಲ್ಲಿ ಸ್ಪಷ್ಟವಾಗಿ ಮಾಡಿ ತೋರಿಸಿದ ವ್ಯಕ್ತಿ ಪ್ರಹ್ಲಾದ ಚರಿತ್ರೆ. ಅದು ಪುರಾಣದಲ್ಲಿ ಬರೋದು, ಹೌದೋ ಅಲ್ಲೋ ಯಾರಿಗೆ ಹೇಳಕ್ಕೆ ಬರೋಲ್ಲ. ವ್ಯಾಸರಾಜರದು ಪೂರ್ಣ ದಾಖಲೆ ಇಲ್ಲ, ರೆಕಾರ್ಡೆಡ್ ಆಗಿಲ್ಲ. ಕನಕದಾಸರು ಶಿಷ್ಯರೆಂಬುದು ಒಂದು ಬಿಟ್ಟುಬಿಟ್ರೆ ಅವರ ಸಾಮಾಜಿಕ ಕ್ರಾಂತಿ ಏನು ಅದು ಸ್ವಲ್ಪ ಸೈಡ್ ಹೇಳೋಣ. ಆದರೆ ರಾಘವೇಂದ್ರ ತೀರ್ಥರ ಬಗ್ಗೆ ಒಂದು ದಾಖಲೆ ಅದೇ ನಮ್ಮ ಮಠದಲ್ಲಿ ರೆಕಾರ್ಡ್ ಅದ. ಅದೇನು ರೆಕಾರ್ಡು ಅಂದರೆ ಒಮ್ಮೆ ಬರ್ತಾ ಇದ್ರಂತೆ ಇದೇ ಪ್ರಕಾರ ಒಂದು ಊರಿಗೆ ಬರುವಾಗ ರಾಯರಿಗೆ ಊರಿನ ಗ್ರಾಮಸ್ಥರೆಲ್ಲ ಸ್ವಾಗತ ಮಾಡಿಕೊಂಡು ಕರ್ಕೊಂಬಂದ್ರು ಒಳಗೆ. ಅದು ಈ ಜಾಗ ಎಲ್ಲಿ ಅಂತ ಗೊತ್ತಿಲ್ಲ, ಇದು ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಹೇಳ್ತಾರೆ, ಅದು ಬಿಟ್ಬಿಡ್ರಿ. ಕರ್ಕೊಂಬಂದ್ರು ರಾಯರ ಮೇನದಲ್ಲಿ ಬರ್ತಾ ಇದ್ದಾರೆ, ಸ್ವಲ್ಪ ಊರಿನಲ್ಲಿ ಪ್ರವೇಶ ಆಗ್ತಾ ಇದ್ದಾರೆ. ಆಗ ರಾಯರು ಹೇಳಿದರು ಮೇನ ಹೀಗೆ ಹೋಗಲಿ ಅಂತಂದರು, ಸಂದಿನಲ್ಲಿ ಹೋಗಲಿ ಅಂತಂದರು. ಅಂದ ಕೂಡಲೇ ಗೃಹಸ್ಥರೆಲ್ಲ ಓಡಿ ಬಂದರು. ಅದು 300 ವರ್ಷದ ಕೆಳಗಿನ ಮಾತಿದು, ಅವರು ಗುರುಗಳೇ ಅಲ್ಲಿ ಹೋಗಬಾರ್ದು. ಏನು ಯಾಕೆ? ಅದು ಇವಾಗ ಆ ಶಬ್ದ ಪ್ರಯೋಗ ಮಾಡಬಾರ್ದು ನಾವು, ಇಲ್ಲ ಅದು ಸ್ಲಮ್ ಏರಿಯಾ, ಅದರೊಳಗೆ ನಾವು ಯಾರು ಕಾಲಿಡಬಾರ್ದು, ನೀವು ಹೋಗಬಾರ್ದು. ಓ ಅವ ಗುರುರಾಜರ ಪ್ರಶ್ನೆ ನೋಡ್ರಿ, ಅವ್ರು ಹೇಳಿದ್ರಂತೆ ಓ ಅಲ್ಲಿ ನಾನು ರಾಮ ಇಲ್ವಾ ಅಂತ ಕೇಳಿದ್ರಂತೆ. ಈಗ ಒಂದು ಮಾತು ನಮ್ಮ ಜೀವನಕ್ಕೆ ಆದರ್ಶ.
ನಮ್ಮೆಲ್ಲರಿಗೆ ಇವತ್ತು ಮಾಧ್ವ ಪೀಠಾಧಿಪತಿಗಳಿಗೆ ಮಾಧ್ವರಿಗೆ ನಾವು ಎಲ್ಲಿ ಸಂಕೋಚ ಆಗ್ತಾ ಇದ್ದೀವಿ ಆ ಸಂಕೋಚವನ್ನು ತೊಳೆದು ಹಾಕಿದ ಮೊಟ್ಟ ಮೊದಲನೇ ವ್ಯಕ್ತಿ ಮಂತ್ರಾಲಯ ಮಹಾಪ್ರಭುಗಳು. ಅವರು ಹೇಳಿದರು, ನನ್ನ ರಾಮ ಅಲ್ಲಿಲ್ವಾ, ನನ್ನ ರಾಮ ಇಲ್ಲ ಅಂದ್ರೆ ಹೋಗ್ತೀನಿ. ಸರ್ವ ಎಲ್ಲೆಲ್ಲಿ ನೋಡಲು ಅಲ್ಲಲ್ಲೇ ಹರಿ ಇಪ್ಪ ಬಲ್ಲಿದರಿ ಗತಿ ಬಲ್ಲಿದ ಅಂತ ಪ್ರಹ್ಲಾದ ಅವತಾರದಲ್ಲಿ ಸ್ಪಷ್ಟ ಮಾಡಿದ ರಾಯರು, ಅಲ್ಲಿ ನನ್ನ ರಾಮ ಇದ್ದಾನೆ ಒಳಗೆ ಹೋಗಲಿ. ರಾಯರಿಗೆ ಏನು ಮಾತಾಡ್ತಾರೆ, ಸುಮ್ಮನೆ ಆಗಿಬಿಟ್ರು. ಒಳಗೆ ಹೋದರು, ಅಲ್ಲಿ ಮುಂದೆ ಒಬ್ಬ ಚರ್ಮಕಾರ ಚಪ್ಪಲಿ ಹೊಲ್ಕೋತ ಕೂತ್ಕೊಂಡಿದ್ದ. ಆತನ ನೋಡಿದ, ಆತ ಒಂದು 80-60-70 ವರ್ಷದ ವಯಸ್ಸಿನ ಮುದುಕ. ರಾಯರು ಮೇನದಿಂದ ಬೊಗ್ಗಿ ನೋಡಿ, ಕನಕ ಚೆನ್ನಾಗಿದ್ದೀಯಾ ಅಂದ್ರಂತೆ. ಅಂದ ಕೂಡಲೇ ಅವನು ರಾಯರು ನೋಡಿದ ಅಷ್ಟೇ, ಏನಾಯಿತು ವ್ಯಾಸಪ್ರಭು ಚೆನ್ನಾಗಿದ್ದೀನಿಂದ ಉತ್ತರ ಆಗದೆ ಎಲ್ಲಿ ಯಾವ ಮಟ್ಟಕ್ಕೆ. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಕೆಂಡ ಕಾಣದೆ ಮುಟ್ಟಿದರೂ ಸರಿ. ನೀನು ಕೆಂಡ ಹೇಗೆ ಮುಟ್ಟಿದರೂ ಸುಡ್ತದೋ, ಮುಟ್ಟದೆ ಇದ್ದರೂ ಸುಡ್ತದೋ, ಜ್ಞಾನಿಗಳ ದರ್ಶನ ಪರಸ್ಪರ ಆದಾಗ ಜೀವನಗಳು ಉದ್ಧಾರ ಆಗಿ ಹೋಗ್ತವೆ. ವ್ಯಾಸರು ರಾಯರು ಹೇಳಿದರು, ಇವತ್ತು ರಾಮದೇವರ ದರ್ಶನಕ್ಕೆ ರಾಮನ ಪೂಜೆ, ನೀ ಬಾ, ಇವತ್ತು ಎಲ್ಲರಿಗೆ ಕಣ್ಣು ತೆಗಿಸ್ತಕ್ಕಂಥ ಮಾತು, ಬಾ ನೀನು ಅಂತಂದರು. ಆಯ್ತಪ್ಪ ಬರ್ತೀನಿಪ್ಪ ಅಂತಂದ. ರಾಯರ ರಾಮದೇವರ ಪೂಜೆ ಸಮಯಕ್ಕೆ ಬಂದ, ಇನ್ನು ರಾಯರನ್ನ ಸ್ನಾನ ಮಾಡಿದ್ದಿಲ್ಲೇನೋ ಕೂತ್ಕೊಂಡಿದ್ರಂತೆ. ಇವನು ಬಂದ ಕೂಡಲೇ ಎಲ್ಲ ಯಥಾಪ್ರಕಾರ ಇರ್ತದಲ್ಲ, ಹೇ ದೂರ ದೂರ ದೀರ ನೀ ಬರಬಾರ್ದು ಅಂತಂದರು. ಆಗ ರಾಯರು ಕರೆದ್ರು, ಏ ಇಲ್ಲಿ ಬಾ ಬಿಳಿಸು ಅಂದ. ಅಪ್ಪ ನಾನು ಬಡವ, ನನ್ನ ಹತ್ರ ಏನಿಲ್ಲ, ನೀ ಕರೆದು ಆನಂದ ಆಯಿತು, ನಾನು ಸಾಹಸಿ ತಂದೀನಪ್ಪ, ಇದು ನಿನ್ನ ಪಾದಾರವೆಂದು ಒಪ್ಪಿಸ್ತೀನಿ ತಂದಾಗ ರಾಯರು ಹೇಳಿದ್ರು, ಅಷ್ಟೊತ್ತಿಗೆ ಅಡಿಗೆ ಬಂದ, ಗುರುಗಳೇ ಇದು ಚಾತುರ್ಮಾಸ್ಯ, ಇದು ಸಾಸಿವೆ ಉಪ, ನೀನು ಸಾಸಿವೆ ತಿನ್ನಬೇಡ, ನನ್ನ ರಾಮ ಭಕ್ತರೇ ಏನು ಕೊಟ್ಟರು ಕೈ ಚಾತನೆ, ಏನು ಕೊಟ್ಟರೆ ಕೈಯ ಚಾಚುವ, ನಿನ್ನ ದೀನನೆಂದರೆ ನಸು ನಾಚುವ. ಅವನಿಗೆ ಅದು ಇಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಅಲ್ಲಿ ಬ್ರಾಹ್ಮಣ ಅಂತ ಹೇಳಿಲ್ಲ, ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ಮಾಧುರು ಅಂತ ಹೇಳಿಲ್ಲ, ಬ್ರಾಹ್ಮಣ ಅಂತ ಹೇಳಿಲ್ಲ, ಒಂದು ಜಾತಿಯನ್ನು ನಿರ್ದೇಶ ಮಾಡಿಲ್ಲ ಕೃಷ್ಣ. ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ಯಾರು ಕೊಡ್ತಾರೆ ಅದು ತಗೊಂತಾನೆ, ನನ್ನ ರಾಮ ತಗೊಂತಾನೆ. ಅವತ್ತಿನಿಂದ ಈ ಸಂಪ್ರದಾಯ ಬಂದದ. ರಾಯರ ಮಠದಲ್ಲಿ ಸಾಸಿವೆ ಉಪಯೋಗ ಮಾಡತಕ್ಕಂಥದ್ದು, ಇದು ಒಂದು ಸಾಕು ಅಂಥದ್ದನ್ನು ರಾಯರ ಕಾರ್ಯಕ್ರಮವನ್ನು ಕಾರ್ಯಾಚರಣೆಯಲ್ಲಿ ತಂದು ಅದು ಸಮಾಜದ ಏಳಿಗೆಗಾಗಿ. ಹೌದು, ಇದು ಆಗಲಿಲ್ಲ ಹೀಗೆ ಕೂತಿವೆ ಅಂದರೆ ಭಾಳ ದಿವಸ ಇಲ್ಲ, ಇನ್ನೊಂದು 20 ವರ್ಷಕ್ಕೆ ಇಡೀ ಹಿಂದೂ ದೇಶ, ಹಿಂದೂ ಸಂಸ್ಕೃತಿ ಯಾವುದು ವಿಶ್ವಕ್ಕೆ ಕಣ್ಣು ತೆಗೆಸ್ತದೋ, ಯಾವುದಾದ್ರೂ ಅದ್ಭುತವಾದ ಧರ್ಮ ಅನ್ನಿಸ್ತದೋ, ಯಾವುದಾದ್ರೂ ಅದ್ಭುತವಾದ ಸಂಸ್ಕೃತಿ ಅನ್ನಿಸ್ಕೋತದೋ, ಅಂಥ ಸಂಸ್ಕೃತಿಯೇ ನಾಶ ಆಗತಕ್ಕಂಥ ಸ್ಥಿತಿ ಬರ್ತಾರೆ. ಆಗಬಾರ್ದು ಅಂತಂದರೆ ಎಲ್ಲರೂ ಒಂದಾಗಬೇಕು, ಅದನ್ನು ಗುರುರಾಜರು ಮಾಡಿ ತೋರಿಸಿದರು. ಅಂಥದನ್ನು ಮುಂದುವರೆಸ್ಕೊಂಡು ಹೋಗ್ತಕ್ಕಂಥ ಗುರುಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ನಾನು ಮುಂದೆ ನಾಳೆ ನಾಡ್ದು ಬೇರೆ ಟೈಮ್ ಮಾತಾಡ್ತೀನಿ. ನಮಗಾಗಿ 5 ನಿಮಿಷಕ್ಕೂ ಹೆಚ್ಚು ಸಮಯದಾನವನ್ನು ಮಾಡಿ ಅನುಕೂಲ ಮಾಡಿಕೊಟ್ಟ ಅಪ್ಪಣ್ಣಾಚಾರ್ಯರಿಗೆ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೀಗ ಪರಮ ಪೂಜ್ಯ ಶ್ರೀಪಾದಂಗಳವರು ತಮ್ಮ ಅನುಗ್ರಹ ಸಂದೇಶವನ್ನು ನೀಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ಕೇವಲ 2 ಮಾತುಗಳಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಒಂದು ಸಿದ್ಧತೆಯನ್ನು ನಮಗೆ ಮಾರ್ಗದರ್ಶನ ಮಾಡಿ ಎಲ್ಲ ರೀತಿಯಿಂದಲೂ ಅನುಕೂಲ ಮಾಡಿಕೊಟ್ಟಂತಹ ಮಂತ್ರಾಲಯದ ಅರ್ಚಕರಾದ ಶ್ರೀ ಅರ್ಚಕ ಪರಿಮಳಾಚಾರ್ಯರಿಗೂ ಹಾಗೂ ಅವರ ಎಲ್ಲ ಪರಿವಾರದ ವರ್ಗದವರಿಗೂ, ಅದರಂತೆ ಕಿಲ್ಲಾ ಮಂಗಲ ಭವನದಲ್ಲಿ, ವೆಂಕಟಪೇಟೆಯಲ್ಲಿ, ಸತ್ಯಬೋಧರಾಯರ ಮಠದಲ್ಲಿ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ಸಭೆಗಳನ್ನು ನಡೆಸ್ತಾ ಇದ್ದಾಗ ಅನುಕೂಲತೆಯನ್ನು ಮಾಡಿಕೊಟ್ಟ ಆ ಎಲ್ಲ ಸಂಸ್ಥೆಯವರಿಗೆ, ಜೊತೆಯಲ್ಲಿ ಬೇರೆ ಸಮಾಜದ ಅನೇಕ ಗಣ್ಯರನ್ನು ಸಂಪರ್ಕಿಸುವ ನಿಟ್ಟಿನಲ್ಲಿ ನಾವು ಶ್ರೀ ಡಾಕ್ಟರ್ ಮಾಸೂರ್ಕರವರು, ಶ್ರೀ ರಾಮ್ ಮನುಗುಳಿಯವರು, ಅದರಂತೆ ಶ್ರೀ ವಿನಾಯಕ ದೇಸಾಯಿ, ಅನಂತ ಮಳಗಿ ಹಾಗೂ ರಾಜಾಚಾರ್ಯ ತಾಳಿಕೋಟಿ ಮುಂತಾದ ಎಲ್ಲ ಈ ಕಾರ್ಯಕರ್ತರನ್ನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅವರಿಗೆ ನಾವು ಸಮರ್ಪಿಸ್ತಾ ಇದ್ದೇವೆ. ಅದರಂತೆ ಪತ್ರಿಕಾ ಬಳಗದವರು ಎಲ್ಲರಿಗೂ ಮತ್ತು ಇಂದಿನ ಶೋಭಾಯಾತ್ರೆಗೆ ಒಳ್ಳೆಯ ಶೋಭೆ ಬರುವಂತೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಟ್ಟಂತಹ ಶ್ರೀ ವಿಜಯ ದೇಶಪಾಂಡೆ ಹಾಗೂ ರಾಜು ಹೊದ್ಲೂರು ಮತ್ತು ಎಲ್ಲ ಸ್ವಯಂ ಸೇವಕರು, ಇದು ಕೇವಲ ಇಂದಿನ ಕಾರ್ಯಕ್ರಮಕ್ಕೆ ಮಾತ್ರ ಧನ್ಯವಾದ ಸಮರ್ಪಣೆ. ನಾಳೆಯಿಂದ ನಡೆಯುವ 7 ದಿನದ ಕಾರ್ಯಕ್ರಮದಲ್ಲಿ ಎಲ್ಲರೂ ಇನ್ನೂ ಉತ್ಸಾಹದಿಂದ ಪಾಲ್ಗೊಳ್ಳಬೇಕು. ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ನಮಗೆ ಎಲ್ಲ ರೀತಿಯಿಂದಲೂ ಸಹಕಾರ ಕೊಟ್ಟ
ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ, ನಮ್ಮ ಅರ್ಚಕ ಪರಿಮಳಾಚಾರ್ಯರು ಸೂಚನೆ ಮಾಡಿದಂತೆ ಈ ಏಳೆಂಟು ದಿನಗಳಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮವೂ ಕೂಡ ಬಹಳ ಮಹತ್ವಪೂರ್ಣವಾದದ್ದು. ಅದರಲ್ಲೂ ಕೂಡ ನಾಳೆ ಗುರುರಾಜರು ಪೀಠಕ್ಕೆ ಬಂದಂತಹ ದಿನ ಪಟ್ಟಾಭಿಷೇಕದ ಮಹೋತ್ಸವ, ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಮಧ್ವ ವಿಜಯವನ್ನು ಸಂಕ್ಷೇಪೀಕರಿಸಿದ ಅಣುಮಧ್ವ ವಿಜಯಕ್ಕೆ ಬರೆದ ವ್ಯಾಖ್ಯಾನವನ್ನು ಕಂಡು, ವೆಂಕಟನಾಥರ ಆ ಕೈಚಳಕವನ್ನು ಕಂಡು, ಅವರ ಪ್ರತಿಭೆಯನ್ನು ಕಂಡು ಸರಸ್ವತೀ ದೇವಿಗೆ ಸಂತೋಷವಾಗಿ ಅವಳು ಆ ಸರಸ್ವತೀ ದೇವಿ ಅವರ ನಾಲಿಗೆಯ ಮೇಲೆ ಬಂದು ಸನ್ನಿಹಿತಳಾಗಿದ್ದಾಳಂತೆ. ಅವಳು ಅಷ್ಟು ಮಾಡಿದ್ದು ಮಾತ್ರ ಅಲ್ಲ, ಅವಳ ಪತಿಯಾದ ಬ್ರಹ್ಮದೇವರು ಅರ್ಥಾತ್ ವಾಯುದೇವರು ಇದೇ ಹಿನ್ನೆಲೆಯನ್ನಿಟ್ಟುಕೊಂಡು ತನ್ನ ಪೀಠದಲ್ಲಿ ತನ್ನ ಸ್ಥಾನದಲ್ಲಿ ಈ ವೆಂಕಟನಾಥರನ್ನು ತಂದು ಸ್ಥಾಪನೆ ಮಾಡಿ ರಾಘವೇಂದ್ರ ತೀರ್ಥ ಅನ್ನುವಂತಹ ನಾಮಕರಣ ಸುಧೀಂದ್ರ ತೀರ್ಥರ ಮೂಲಕ ದೊರೆಯುವಂತೆ ಮಾಡಿದರು ಅಂತ ವರ್ಣನೆ ಮಾಡೋದನ್ನು ನಾವು ಕಾಣುತ್ತೇವೆ. ಅಂತಹ ದಿನ ನಾಳೆ ಪಟ್ಟಾಭಿಷೇಕದ ಪೀಠಾರೋಹಣದ ಮಹೋತ್ಸವದ ದಿನ. ಮುಂದೆ 17ನೇ ತಾರೀಕು ಭಾನುವಾರದ ದಿನ ಎಲ್ಲ ಸಮಾಜದ ಭಕ್ತರು, ರಾಯರ ಭಕ್ತರಿಗೆ ಮಹಾ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಅಲ್ಲಿ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಾ ಇದೆ. ದಿನನಿತ್ಯದಲ್ಲೂ ಬೆಳಿಗ್ಗಿನಿಂದ ಸಂಜೆಯವರೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳತಕ್ಕಂತಹ ಭಕ್ತರಿಗೆ ಹೋಮ, ಉಳಿದ ಯಾವುದೇ ತರಹದ ಸೇವೆಗಳನ್ನು ಮಾಡಿಸ್ತಕ್ಕಂತಹ ಸೇವಾಕರ್ತೃಗಳಿಗೆ ಅಲ್ಲಿ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇರುತ್ತದೆ. ಅದೇ ರೀತಿ 18ನೇ ತಾರೀಕು ಅತ್ಯಂತ ಆಕರ್ಷಕವಾಗಿರುವಂತಹ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನಮ್ಮ ಅಪ್ಪಣ್ಣಾಚಾರ್ಯರ ಮಾರ್ಗದರ್ಶನದಲ್ಲಿ ಅತ್ಯಂತ ವೈಭವಪೂರ್ಣವಾಗಿ ನಡೆಯುತ್ತಾ ಇದೆ. ಅದಕ್ಕಾಗಿ ಪ್ರಾಯಃ ಗೌರಿಶಂಕರ ಕಲ್ಯಾಣ ಮಂಟಪದ ಹೊರಭಾಗದಲ್ಲಿಯೇನೇ ನಾವು ವೇದಿಕೆಯನ್ನು ಹಾಕುವ ಯೋಜನೆಯನ್ನು ಇಟ್ಕೊಳ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನಡೆಯುವ ಈ ಎಲ್ಲ ದಿನದ ಕಾರ್ಯಕ್ರಮಗಳಲ್ಲೂ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ, ಇನ್ನು ಮುಂದೆ ಪರಮಪೂಜ್ಯ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡಬೇಕು. ಕೃತಜ್ಞತೆಯನ್ನು ಸಮರ್ಪಿಸುವಾಗ ಆರಕ್ಷಕ ದಳದವರು, ಪತ್ರಿಕಾ ಮಾಧ್ಯಮದವರು ಇವರೆಲ್ಲರಿಗೂ ಕೂಡ ಈ ಕೃತಜ್ಞತೆಯನ್ನು, ಧನ್ಯವಾದವನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಅದರಂತೆ ಇದೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಶ್ರೀಗಳವರ ಅನುಗ್ರಹ ಸಂದೇಶಕ್ಕಿಂತಲೂ ಪೂರ್ವದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ನಮ್ಮ ಸಪ್ತಾಹ ಕಾರ್ಯಾಚರಣಾ ಸಮಿತಿಯ ವತಿಯಿಂದ ವಿದ್ವಾಂಸರಾದ ಅರ್ಚಕ ಪರಿಮಳಾಚಾರ್ಯರು ಹಾಗೂ ಅವರ ಪರಿವಾರದವರು ಶ್ರೀಪಾದಂಗಳವರಿಗೆ ಫಲಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಓಂ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೇ ಅಮೃತತ್ವಮಾನಶೋ ಪರೇಣ ನಾಗಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮ ಲೋಕೇ ದುಪರ ಅಂತಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ದಕ್ರಂ ವಿಪಾಪಂ ಪರಮೇಶ್ವಭೂತಂ ಯತ್ಪುಂಡರೀಕಂ ಪುರಮಧ್ಯ ಸಗ್ಗುಸ್ತಂ ತತ್ರಾಪಿ ದಕ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತ್ಯಜ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಸ ಯಪರಸ್ಸ ಮಹೇಶ್ವರಃ. ನಿಗದಿತ ಕಾರ್ಯಕ್ರಮದಂತೆ ಇಂದು ಬೆಳಗಿನ ಸಭೆಯಲ್ಲಿ ಪ್ರವಚನವನ್ನು ನಡೆಸಿಕೊಟ್ಟ ವಿದ್ವಾಂಸರಾದ ಶ್ರೀ ವಿಜಯೀಂದ್ರಾಚಾರ್ಯ ಯತ್ನಟ್ಟಿ ಹಾಗೂ ವೇಣುಗೋಪಾಲಾಚಾರ್ಯ ಅಗ್ನಿಹೋತ್ರಿ ಅವರಿಬ್ಬರೂ ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ನಾಳಿನ ಕಾರ್ಯಕ್ರಮಗಳು ಪ್ರಾತಃಕಾಲದ ಸುಪ್ರಭಾತದಿಂದ ಆರಂಭ ಮಾಡಿಕೊಂಡು ನಿಗದಿತವಾಗಿ ಆ ಗೌರಿಶಂಕರ ಕಲ್ಯಾಣ ಮಂಟಪದ ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲರೂ ಪಾಲ್ಗೊಳ್ಳಬೇಕು. ನಾಳೆ ಬೆಳಿಗ್ಗೆ ಸುಮಾರು 10:30 to 11:00 ಒಂದು ವಿಶೇಷ ಕಾರ್ಯಕ್ರಮ, ವಾದೀಂದ್ರ ಸ್ವಾಮಿಗಳು ರಚನೆ ಮಾಡಿದಂತಹ ಗುರುಗುಣ ಸ್ತವನ, ಅದನ್ನು ಪದ್ಯಾನುವಾದವನ್ನು ಮಾಡಿದ ಆ ಪದ್ಯಾನುವಾದ ವೇಣುಗಾನದ ರೂಪದಲ್ಲಿ ತುಂಬ ಸುಂದರವಾಗಿ ಸ್ಪಷ್ಟವಾಗಿ ಸುಸ್ವರದಿಂದ
ಶ್ರೀಮತಿ ವಸುಧಾ ಪಂಚಮುಖಿಯವರು ಆ ಪದ್ಯಾನುವಾದವನ್ನು ನಡೆಸಿಕೊಡ್ತಾ ಇದ್ದಾರೆ. ಆ ಕಾರ್ಯಕ್ರಮವು ನಾಳಿನ ದಿನದಲ್ಲಿ ನಡೆಯುತ್ತಾ ಇದೆ. ಅದಲ್ಲದೆ ನಿಗದಿತವಾದ ಎಲ್ಲ ಕಾರ್ಯಕ್ರಮಗಳು ಸಕಾಲಕ್ಕೆ ನಡೆಯುತ್ತದೆ. ಆದ್ದರಿಂದ ಎಲ್ಲರೂ ಕೂಡ ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಸುಪ್ರಭಾತದ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ನಾವು ಕೇಳಿಕೊಳ್ಳುತ್ತೇವೆ. ಇದೀಗ ಹರೇ ಶ್ರೀನಿವಾಸ ಗುರುಗಳ ಅಪ್ಪಣೆಯನ್ನು ಪಡೆದು 2 ನಿಮಿಷ ನಮ್ಮ ಈ ಒಂದು ಅಂತರ್ಜಾಲ ಅಂದರೆ ಇಂಟರ್ನೆಟ್ ಮುಖಾಂತರ ನಮ್ಮ ಬಹಳಷ್ಟು ಶ್ರೋತೃಗಳು ಈ ಒಂದು ಕಾರ್ಯಕ್ರಮವನ್ನು ವಿವಿಧ ದೇಶಗಳಲ್ಲಿ ವೀಕ್ಷಣೆ ಮಾಡುತ್ತಿದ್ದಾರೆ. ಅವರಿಗೋಸ್ಕರ ಒಂದು ಸ್ವಲ್ಪ ಒಂದು 2 ನಿಮಿಷದ ಕಾಲ ಒಂದು ವಿಚಾರಗಳನ್ನು ಸ್ವಲ್ಪ ತಿಳಿಸಲಿಕ್ಕೆ ಅನುಮತಿ ಬೇಡ್ತೇನೆ. ಫಾರ್ ದ ಬೆನಿಫಿಟ್ ಆಫ್ ದ ವ್ಯೂಯರ್ಸ್ ಆನ್ ದ ಇಂಟರ್ನೆಟ್, ಟುಡೇ ವಿ ಹ್ಯಾವ್ ಎ ವೆರಿ ಗುಡ್ ಗ್ಯಾದರಿಂಗ್ ಹಿಯರ್ ಇನ್ ಬಾಗಲಕೋಟ್. The very first day of Sri Raghavendra Saptaha Mahotsava, which is being held under the banner of Sri Raghavendra Saptaha Mahotsava Karyacharana Samiti of Mantralayam, in association, very close association with the local samiti of Bagalkot, with very great religious gaiety and enthusiasm, elaborate arrangements have been made in Bagalkot. Lot of people have already, you know, assembled for this function. This is a 8-day log function which is happening here in a row of 20 years. All these Saptaha Mahotsava is being held. Today we had the occasion right from the morning with the Suprabhatam Karyakramam, which was held by Vidwan Sri Apanacharya, and such programs will be continued for all the 8 days in this Raghavendra Saptaha Mahotsavam. For the benefit of the viewers, today right from morning till night almost 10 o'clock on the same lines, all the 8 days the programs will be webcast through our internet site www.saptaha.com. and also for the information of the gathering here, let me tell you that you can convey this message to your friends, relatives, not only in Bagalkot but in other parts of India and the world entire. The entire program, what is happening in Bagalkot today, can be viewed by everybody all over the world, thanks to some of the efforts done by Harsha Acharya, which is happening now today. We have a very good viewership. Right today morning we had about 300 people watching from all over the world. Now also I think it has crossed about 600 people watching all over the world. Now we have received a lot of good comments, and thanks for the elaborate arrangements and the provision of internet facility provided by the local functional committee. I request on this occasion all our viewers from the internet facility, from the internet channel, to be with us, offer your comments, and we are happy to be in this occasion with you serving this Saptaha Mahotsavam. On this day I would like to mention that there are special devotees who have made some special sevas. Two particular names which I would like to announce on this occasion is Srinivas Kottatur from USA and Vijayendra Ramesh Rao from Australia. Thanks to all the devotees and the contributors from different parts of the world. Thank you. ಅನೇಕರಿಗೆ ಗೊಂದಲ ಇರೋದರಿಂದ ಮತ್ತೊಮ್ಮೆ ಸೂಚನೆ ಕೊಡ್ತಾ ಇದ್ದೀನಿ. ನಾಳೆಯಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ವಿದ್ಯಾಗಿರಿಯ ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತದೆ. ಶ್ರೀಪಾದಂಗಳವರ ಸಂಸ್ಥಾನದ ಪೂಜೆ ಹಾಗೂ ಹೋಮ, ಈ ಎಲ್ಲ ಕಾರ್ಯಕ್ರಮಗಳು ಬಾಲಾಜಿ ಮಂದಿರದಲ್ಲಿ ನಡೆಯುತ್ತದೆ. ವೇದಿಕೆಯ ಪ್ರವಚನ ಸಭಾ ಕಾರ್ಯಕ್ರಮ ಮುಂತಾದವುಗಳು, ಅದರಂತೆ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ವೃಂದಾವನವನ್ನು, ಬೆಳ್ಳಿ ವೃಂದಾವನವನ್ನು ಅವರು ತಂದಿರ್ತಾರೆ. ಪ್ರಹ್ಲಾದರಾಜರ ಉತ್ಸವ ಮೂರ್ತಿಯೂ ಇದೆ. ಅದು ಎರಡಕ್ಕೂ ಕೂಡ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಪುಷ್ಪಾರ್ಚನೆ ಮುಂತಾದ ಎಲ್ಲ ವಿಧವಾದ ಸೇವೆಗಳು ಗೌರಿಶಂಕರ ಕಲ್ಯಾಣ ಮಂಟಪದ ಇನ್ನೊಂದು ಹಾಲ್ನಲ್ಲಿ ಇದಕ್ಕಾಗಿ ನಿರ್ಮಾಣ ಮಾಡಿದ ಎರಡು ಪ್ರತ್ಯೇಕ ವೇದಿಕೆಗಳಲ್ಲಿ ನಡೆಯುತ್ತದೆ. ಅಷ್ಟೋತ್ತರ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳು ಕೂಡ ಗೌರಿಶಂಕರ ಕಲ್ಯಾಣ ಮಂಟಪ ಹಾಗೂ ಬಾಲಾಜಿ ಮಂದಿರದಲ್ಲಿ ನಡೆಯುತ್ತಾ ಇದೆ. ನಾಳೆ ಇಲ್ಲಿ ಯಾವ ಕಾರ್ಯಕ್ರಮಗಳು ಇರೋದಿಲ್ಲ. ಇಷ್ಟನ್ನ ತಮ್ಮ ಎಲ್ಲರ ಗಮನಕ್ಕೆ ತಂದು ಇನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ತೇವೆ.
ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವೀ ಮಂಗಲದೇವತಾ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತಿ ಪುರುಷಾಯ ತುಭ್ಯಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಘವೇಂದ್ರ ಗುರುಗಳ ಪಟ್ಟಾಭಿಷೇಕದ ಮಹೋತ್ಸವವೆಂದರೆ ಅದು ನಮ್ಮ ಧರ್ಮದ ನಮ್ಮ ಸಿದ್ಧಾಂತದ ಪುನರುತ್ಥಾನ ಇದ್ದಾಗಿ ರಾಯರು ಪಟ್ಟಾಭಿಷಿಕ್ತರಾಗಿ ನಮ್ಮ ವೈದಿಕ ಧರ್ಮ ಆಚಾರ್ಯರ ಸಿದ್ಧಾಂತ ಭಕ್ತಿ ಸಿದ್ಧಾಂತ ಇದನ್ನು ಮತ್ತಷ್ಟು ಜಾಗೃತಗೊಳಿಸಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ಲುವಂತೆ ಬಹುದೊಡ್ಡ ಸಾಧನೆಯನ್ನು ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಿ ಪಟ್ಟಾಭಿಷಿಕ್ತರಾಗಿ ತಮ್ಮ ಪ್ರತ್ಯಕ್ಷ ದರ್ಶನದಲ್ಲಿ ಮಾತ್ರವಲ್ಲ ವೃಂದಾವನಸ್ಥರಾದ ಮೇಲೂ ಕೂಡ ಜನಮಾನಸದಲ್ಲಿ ಆ ಭಗವದ್ಭಕ್ತಿ ದೃಢವಾಗಿ ಬೆಳೆಯುವಂತಹ ಬಹುದೊಡ್ಡ ಉಪಕಾರವನ್ನು ಸಮಾಜಕ್ಕೆ ಮಾಡಲಿಕ್ಕೆ ಅವರು ಸನ್ಯಾಸ ಸ್ವೀಕಾರ ಮಾಡಿದ್ದೇ ಒಂದು ಮುಖ್ಯ ಕಾರಣವಾಗಿದೆ. ಆಗಿದ್ದರಿಂದ ಅವರ ಪಟ್ಟಾಭಿಷೇಕ ಮಹೋತ್ಸವವು ಕೂಡ ಬಹಳ ಮಹತ್ತರವಾದದ್ದು. ಈ ನಮಗೆಲ್ಲರಿಗೂ ಕೂಡ ಧರ್ಮ ಜಾಗೃತಿಯನ್ನು ಮೂಡಿಸಿದ ದಿನ. ಆದ್ದರಿಂದ ಅದನ್ನು ಇಷ್ಟು ವೈಭವದಿಂದ ನಡೆಸ್ತಾ ಇದ್ದಾರೆ. ಇದು ಬಹಳ ಸ್ವಾಗತಾರ್ಹವಾದ ವಿಷಯ. ಇದರಿಂದ ಮತ್ತಷ್ಟು ಭಕ್ತಿ ಜಾಗರಣೆ ಸಮಾಜದಲ್ಲಿ ಆಗಲಿ ಎಂಬುದಾಗಿ ನಾವು ಆಶಿಸ್ತಾ ಇದ್ದೇವೆ. ರಾಘವೇಂದ್ರ ಸ್ವಾಮಿಗಳು ಒಂದು ಕ್ಷೀರ ಸಮುದ್ರ ಇದ್ದಾಗೆ, ಕ್ಷೀರ ಸಮುದ್ರ ಮಥನ ಮಾಡಿದಾಗ ಎಲ್ಲ ಥರದ ಉತ್ತಮ ವಸ್ತುಗಳು, ರತ್ನ, ಮಣಿ, ಕೌಸ್ತುಭ, ಕಲ್ಪವೃಕ್ಷ, ಕಾಮಧೇನು, ಏನೇನು ಬೇಕೋ ಎಲ್ಲ ಪದಾರ್ಥಗಳು ಕೂಡ ಜನಿಸಿತು. ಲಕ್ಷ್ಮೀ ಪ್ರಕಟಗೊಂಡಳು. ಕೊನೆಗೆ ಸಮುದ್ರ ಮಥನದಲ್ಲಿ ಅಮೃತವನ್ನೇ ಎಲ್ಲರೂ ಕೂಡ ಪಡೆದರು. ರಾಘವೇಂದ್ರ ಸ್ವಾಮಿಗಳು ಕೂಡ ಒಂದು ಕ್ಷೀರ ಸಮುದ್ರ. ಇದರ ಮಥನ ನಾವು ಭಕ್ತರು ಮಾಡಬೇಕು. ಆ ಸಮುದ್ರ ಮಥನ ಮಾಡಿದಾಗ ಹೇಗೆ ಅದು ಕಲುಗ್ತದೆ, ನಾವೆಲ್ಲ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅವರ ಹೃದಯ ಕಲುಕುವುದು. ಸಮುದ್ರ ಮಥನ ಮಾಡಿದಂತೆ ಅವರ ಹೃದಯದಲ್ಲಿಯೂ ಕೂಡ ಒಂಥರದ ಅಲುಗಾಟ. ಯಾಜ್ಞಾಮಂದರ ಲೋಲಿತ, ದೇವತೆಗಳೆಲ್ಲ ಪ್ರಾರ್ಥನೆ ಮಾಡುವಾಗ ವೇದವ್ಯಾಸ ದೇವರ ಹೃದಯದಲ್ಲಿಯೂ ಕೂಡ ಮಥನೆ, ಒಂಥರದ ಒಂದು ಅಲುಗಾಟ ವೇದವ್ಯಾಸ ದೇವರ ಹೃದಯದಲ್ಲಿ. ಆದಂತೆ ನಾವೆಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳ ಹೃದಯ ಕಲುಗ್ತದೆ. ಅದರಿಂದ ಇಷ್ಟು ಪದಾರ್ಥಗಳು, ನಮಗೆ ಬೇಕಾದ ಎಲ್ಲ ಲೌಕಿಕ ಇಷ್ಟಾರ್ಥ, ಸಮುದ್ರ ಮಥನ ಬರೀ ಅಮೃತ ಮಾತ್ರವಲ್ಲ, ಕೌಸ್ತುಭ, ಕಲ್ಪವೃಕ್ಷ, ಕಾಮಧೇನು, ಏನೇನು ಬೇಕೋ ಲೌಕಿಕ ಇಷ್ಟಾರ್ಥಗಳು ಅದೆಲ್ಲ ಸಮುದ್ರ ಮಥನದಲ್ಲಿ ದೊರೆತಂತೆ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತರು ಪ್ರಾರ್ಥನೆ ಮಾಡಿದಾಗ ಅವರ ಹೃದಯ ಕಲುಕಿ ನಮಗೆ ಬೇಕಾದ ಲೌಕಿಕ ಇಷ್ಟಾರ್ಥ ಎಲ್ಲವೂ, ಏನು ಬೇಕೋ ಸಂಪತ್ತು, ಅಧಿಕಾರ, ಯಾವ್ಯಾವ ಥರದ ಲೌಕಿಕ ಇಷ್ಟಾರ್ಥ ಅದನ್ನೆಲ್ಲ ಸಮುದ್ರ ಮಥನ ಮಾಡಿದಾಗ ಬೇಕಾದ ಅಮೂಲ್ಯ ಪದಾರ್ಥಗಳು ಪ್ರಕಟಗೊಂಡಂತೆ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ ಮಾಡಿದಾಗ ಅವರ ಹೃದಯ ಕಲುಕಿದಾಗ ಸಕಲ ಇಷ್ಟಾರ್ಥಗಳನ್ನು ಕೂಡ ನಾವು ಪಡೆಯಬಲ್ಲೆವು. ಆದರೆ ದೇವತೆಗಳು ಸಮುದ್ರ ಮಥನ ಮಾಡಿದಾಗ ಇದೆಲ್ಲ ಬಂತು ಅಂತ ಅವರು ಮಥನ ಮುಗಿಸಲಿಲ್ಲ. ಅಮೃತ ದೊರೆಯುವವರೆಗೆ ಸಮುದ್ರ ಮಥನ ನಡೆಯಿತು. ಅದರಂತೆ ರಾಘವೇಂದ್ರ ಗುರುಗಳಿಂದ ಬೇಕಾದ ಇಷ್ಟಾರ್ಥ ನಮಗೆ ದೊರಕಿತು, ಲೌಕಿಕ ಇಷ್ಟಾರ್ಥ, ಅಷ್ಟರಿಂದ ತೃಪ್ತರಾಗಬಾರದು.
ತತ್ವಜ್ಞಾನದ ಅಮೃತ ದೊರೆಯುವವರೆಗೆ ರಾಘವೇಂದ್ರ ಗುರುಗಳ ಭಕ್ತಿ ಪ್ರಾರ್ಥನೆ ಮಾಡಿ ಆ ಸಮುದ್ರ ಮಥನ ಪೂರ್ಣವಾಗುವುದು ಅಮೃತ ದೊರೆತಾಗ. ನಮ್ಮ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಯಿಂದ ಹೃದಯ ಮಥನ ನಡೀತಾ ಇದೆ. ಅದರಿಂದ ತತ್ವಜ್ಞಾನದ ಅಮೃತ ಪಡೆಯುವವರೆಗೆ ನಾವು ರಾಘವೇಂದ್ರ ಗುರುಗಳ ಭಜನೆ ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರವೇ ಅವರ ಅವತಾರವಾಗಿದೆ. ಅಂಥ ರಾಘವೇಂದ್ರ ಗುರುಗಳ ಬಗ್ಗೆ ಒಂದು ಮಾತು ಹಿಂದೆ ನಾನು ಹೇಳಿದ್ದೆ ಬೇರೆ ಕಡೆಯಲ್ಲಿ. ಈ ಎಲ್ಲ ನದಿಗಳು ನಮಗೆ ಮೋಕ್ಷವನ್ನು ಕೊಡ್ತವೆ, ಎಲ್ಲ ನದಿಗಳು. ಆದರೆ ಕಾವೇರಿ ನದಿಯನ್ನು ವರ್ಣಿಸುವಾಗ ಕಾವೇರಿ ನದಿ ಇರಬಹುದು, ಕೃಷ್ಣಾ ನದಿಯೂ ಇರಬಹುದು, ಬಾಗಲಕೋಟೆಯ ಅದು ಬರೀ ಮೋಕ್ಷವನ್ನು ಮಾತ್ರವಲ್ಲ, ನಮಗೆ ಬೇಕಾದಷ್ಟು ಸಮೃದ್ಧಿ, ಧಾನ್ಯ ಸಮೃದ್ಧಿ, ನಮಗೆ ಹೊಟ್ಟೆಗೆ ಊಟಕ್ಕೆ ಬೇಕಾಗುವಂಥ ಧಾನ್ಯ ಸಮೃದ್ಧಿ, ಮೋಕ್ಷದಾನ ಮಾತ್ರವಲ್ಲ ಅದರ ಜೊತೆಗೆ ಭುಕ್ತಿಯನ್ನು ಮುಕ್ತಿಯನ್ನು. ಕಾವೇರಿ ನದಿ ನಮ್ಮ ಕೃಷ್ಣಾ ನದಿ ಮುಕ್ತಿಯನ್ನು ಮಾತ್ರವಲ್ಲ, ವಿಶಾಲವಾದ ಪ್ರದೇಶಕ್ಕೆ ಕೃಷಿಗೆ ನೀರನ್ನು ನೀಡಿ ಆ ಮೂಲಕ ಭಕ್ತಿ ಮುಕ್ತಿ ಮುಕ್ತಿ ಎರಡನ್ನು ಭಕ್ತಿ ಮುಕ್ತಿ ಎರಡನ್ನು ಕೊಡುವ ನದಿ ಕಾವೇರಿ ನದಿ ಎಂಬುದಾಗಿ ವಾದರಾಜರು. ಕೃಷ್ಣಾ ನದಿಯಿಂದ ನಾವೀಗ ಇಲ್ಲಿ ವರ್ಣಿಸಬಹುದು. ಅದರಂತೆ ರಾಘವೇಂದ್ರ ಗುರುಗಳು ಬರೀ ಮೋಕ್ಷವನ್ನು ಮಾತ್ರವಲ್ಲ ಭಕ್ತಿ ಮುಕ್ತಿ, ನಮಗೆ ಸಾಂಸಾರಿಕ ಸುಖ ಇಲ್ಲಿ ಏನು ಇಷ್ಟಾರ್ಥ ಅದನ್ನು ಮತ್ತು ಮೋಕ್ಷವನ್ನು ಎರಡನ್ನೂ ಕೊಡುವ ಗುರುಗಳು ಅಂದರೆ ರಾಘವೇಂದ್ರ ಗುರುಗಳು ಎಂಬುದಾಗಿ ಅವರಂಥ ವೈಶಿಷ್ಟ್ಯ. ಅವರು ಕ್ಷೀರ ಸಮುದ್ರದಂತೆ ಲೌಕಿಕ ಇಷ್ಟಾರ್ಥ ತತ್ವಜ್ಞಾನದ ಅಮೃತ ಎರಡನ್ನು ಕೂಡ ನೀಡಿ ಭಕ್ತರನ್ನು ಅನುಗ್ರಹಿಸುತ್ತಿರುವ ಮಹಾನುಭಾವರು ನಮ್ಮ ರಾಘವೇಂದ್ರ ಗುರುಗಳು. ಶ್ರೀ ಪೂರ್ಣ ರಾಘವೇಂದ್ರ ಗುರುಗಳ ವಾಗ್ ದೇವತಾ ಸರಿತ್ ಅವರ ವಾಣಿ ಅಂದರೆ ಅದು ಸಾಕ್ಷಾತ್ ಗಂಗಾ ನದಿ ಇದ್ದಂತೆ. ಅವರ ಗ್ರಂಥಗಳು, ಅವರ ಮಾತುಗಳು, ಅವರ ಟಿಪ್ಪಣಿ ಖಂಡಾರ್ಥ ಎಲ್ಲವೂ ಕೂಡ ಗಂಗಾ ನದಿ. ಗಂಗಾ ನದಿಯಲ್ಲಿ ಸೇರುವುದು ಸಮುದ್ರವನ್ನು. ರಾಘವೇಂದ್ರ ಗುರುಗಳ ವಾಣಿ ಸೇರುವ ಸಮುದ್ರ ಯಾವುದು? ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ. ಆಚಾರ್ಯರೇ ಸಮುದ್ರ, ಶ್ರೀಮದಾಚಾರ್ಯರ ಗ್ರಂಥವೇ ಸಮುದ್ರ. ಆ ಸಮುದ್ರಕ್ಕೆ ಸೇರುವ ಗಂಗಾ ನದಿಯಂತೆ ರಾಘವೇಂದ್ರ ಗುರುಗಳ ವಾಣಿ ಶ್ರೀಮದಾಚಾರ್ಯರ ಶಾಸ್ತ್ರ ಸಮುದ್ರವನ್ನು ಸೇರುವ ಅಂಥ ಪವಿತ್ರವಾದ ವಾಣಿ ರಾಘವೇಂದ್ರ ಗುರುಗಳ ವಾಣಿ. ಇವತ್ತು ಈ ಏಳು ದಿವಸ ಸಮುದ್ರದಲ್ಲಿ ಗಂಗಾ ಸಾಗರ ಸಂಗಮ ಅಂತ ಇಲ್ಲಿ ನಡೆಯುವುದು ರಾಘವೇಂದ್ರ ಗುರುಗಳ ವಾಗ್ಗಂಗಾ ಮತ್ತು ಆಚಾರ್ಯರ ಸಿದ್ಧಾಂತ ಸಮುದ್ರ ಗಂಗಾ ಸಾಗರ ಸಂಗಮದ ಕಾರ್ಯಕ್ರಮ ಏಳು ದಿನಗಳಲ್ಲಿ ಇಲ್ಲಿ ನಡೆಯಲಿದೆ. ರಾಘವೇಂದ್ರ ಗುರುಗಳ ಮಾತು ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಜೊತೆಗೆ ಸಮನ್ವಯ. ಅಂಥ ಗಂಗಾ ಅಲ್ಲಿ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮವಾದರೆ ಇಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಗಂಗಾ ಸಾಗರ ಸಂಗಮದಂತಹ ಪವಿತ್ರ ಜ್ಞಾನ ಕಾರ್ಯ ನಡೆಯುತ್ತಾ ಇದೆ. ಅಲ್ಲಿಯೂ ಕೂಡ ಈಗ ಕುಂಭಮೇಳ ಮುಗಿಯಿತು, ಇಲ್ಲಿಗ ಕುಂಭಮೇಳ ಪ್ರಾರಂಭವಾಗಿದೆ. ಈ ಗಂಗಾ ಸಾಗರ ಸಂಗಮದಲ್ಲಿ ಕುಂಭಮೇಳ ಆರಂಭವಾಗಿದೆ. ಕುಂಭಮೇಳದಲ್ಲಿ ಇದು ಯಾವ ಕುಂಭ? ಜ್ಞಾನ ಕುಂಭಮೇಳ. ಎಲ್ಲರ ಹೃದಯದಲ್ಲಿ ಜ್ಞಾನವನ್ನು ತುಂಬಿಸುವ ಜ್ಞಾನ ಕುಂಭದ ಉತ್ಸವ ಇಲ್ಲಿ ನಡೆಯಲಿದೆ. ಆ ಗಂಗಾ ಸಾಗರ ಸಂಗಮದಲ್ಲಿ ಅಲ್ಲ ಪರ್ಯಾಗದಲ್ಲಿ ಎಲ್ಲ ಕುಂಭಮೇಳದ ಹಿನ್ನೆಲೆ ಆ ಗರುಡ ಅಮೃತವನ್ನು ಹೊತ್ತುಕೊಂಡು ಹೋದ ದೇವತೆಗಳಿಗೋಸ್ಕರ. ಅಮೃತವನ್ನು ಹೊತ್ತುಕೊಂಡು ಹೋಗುವಾಗ ಅದರಿಂದ ನಾಲ್ಕು ಅಮೃತ ಹನಿ ಬಿತ್ತು. ಅದಕ್ಕೋಸ್ಕರ ಹರಿದ್ವಾರ, ಪ್ರಯಾಗ, ಉಜ್ಜಯಿನಿ, ನಾಸಿಕ ನಾಲ್ಕು ಕಡೆಗಳಲ್ಲಿ ಅಮೃತದ ಹನಿ ಬಿತ್ತು. ಅದಕ್ಕೋಸ್ಕರ 12 ವರ್ಷಕ್ಕೋಸ್ಕರ ಒಮ್ಮೆ ಆ ನಾಲ್ಕು ಕಡೆಗಳಲ್ಲಿ ಕೂಡ ಕುಂಭಮೇಳದ ಸಮಾರಂಭ. ಗರುಡ ತಂದ ಅಮೃತದ ಹನಿ ಬಿತ್ತು ಎಂಬುದಕ್ಕೆ ಜ್ಞಾಪಕವಾಗಿ ಕುಂಭಮೇಳ ನಡೀತಾ ಇದೆ. ಆದರೆ ಇಲ್ಲಿ ನಡೆಯುವ ಕುಂಭಮೇಳ ಇಲ್ಲಿ ಗರುಡ ಯಾರು? ಸುಮಧ್ವಿಜಯದಲ್ಲಿ ಶ್ರೀಮದಾಚಾರ್ಯರನ್ನೇ ಒಬ್ಬ ಗರುಡ ಅಂತ ವರ್ಣಿಸಿದ್ದಾರೆ. ಪಟ್ಟಿಶ್ರೇಷ್ಠ ಅಪರಸ್ಸನ್
ಆಚಾರ್ಯರೇ ಒಂದು ದೊಡ್ಡ ಗರುಡ. ಗರುಡ ಭಗವಂತನ ಒಂದು ರೂಪವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡ. ಆ ಗರುಡ ಭಗವಂತನ ರೂಪವನ್ನು ಹೆಗಲ ಮೇಲೆ ಹೊತ್ತುಕೊಂಡವ. ಆಚಾರ್ಯರೆಂಬ ಗರುಡ ಹೆಗಲ ಮೇಲೆ ಅಲ್ಲ, ದತ್ತೇ ರೂಪಾನಿ ಅನಂತಾನಿ, ಭಗವಂತನ ಅನಂತ ರೂಪಗಳನ್ನು ತನ್ನ ಹೃದಯದಲ್ಲಿ ಹೊತ್ತ ಗರುಡ ಅಂದರೆ ಶ್ರೀ ಮಧ್ವಾಚಾರ್ಯರು. ಒಂದು ರೂಪವನ್ನು ಹೆಗಲ ಮೇಲೆ ಆ ಗರುಡ ಹೊತ್ತಿದ್ದರೆ ಭಗವಂತನ ಅನಂತ ರೂಪಗಳನ್ನು ತನ್ನ ಹೃದಯದಲ್ಲಿ ಧರಿಸಿದ ಗರುಡ ಶ್ರೀ ಮಧ್ವಾಚಾರ್ಯರು. ಆ ಗರುಡ ತಾಯಿಯ ದಾಸ್ಯ ಮೋಚನೆ ಆಗಬೇಕು. ವಿನತಾದೇವಿಗೆ ದಾಸ್ಯ ಬಂಧನ ಕದ್ದುರಿನ ಮುಖಾಂತರ. ಆ ದಾಸ್ಯ ಬಂಧನದ ಮೋಚನೆಗಾಗಿ ಅಮೃತವನ್ನು ಗರುಡ ತಂದರೆ ಮಧ್ವಾಚಾರ್ಯರು ಬರೀ ತಾಯಿಯದ್ದಲ್ಲ, ಎಲ್ಲ ಸಜ್ಜನರ ಬಂಧ ಮೋಚನೆಗಾಗಿ ಎಲ್ಲರಿಗೂ ಕೂಡ ಎಲ್ಲರ ಬಂಧ ಮೋಚನೆಯಾಗಬೇಕು. ಎಲ್ಲ ಜನರ ಕಲ್ಯಾಣಕ್ಕೋಸ್ಕರ ತತ್ವಜ್ಞಾನದ ಅಮೃತ ಕುಂಭವನ್ನು ಹೊತ್ತು ತಂದವರು ಶ್ರೀ ಮಧ್ವಾಚಾರ್ಯರು ಎಂಬುದಾಗಿ ವರ್ಣಿಸಿದ್ದಾರೆ. ಕೇವಲ ಯೋ ನಮಾತ್ರೆ ಬರೀ ತಾಯಿಗಲ್ಲ, ಜಗತ್ತಿನ ಸಕಲ ಸಜ್ಜನರ ದಾಸ್ಯ ಬಂಧ ಮೋಚನೆಗಾಗಿ ಅಮೃತವನ್ನು ತಂದವರು. ಅಂತಹ ಶ್ರೀಮದಾಚಾರ್ಯರ ಅಲ್ಲಿ ಅಮೃತ ಕುಂಭದ ನಾಲ್ಕು ಹನಿ ಬಿದ್ದರೆ ಇಲ್ಲಿ ಮಧ್ವಾಚಾರ್ಯರೆಂಬ ಗರುಡ ತಂದ ಆ ತತ್ವಜ್ಞಾನದ ಅಮೃತ ಕುಂಭದ ಜ್ಞಾನಧಾರೆ ಇಲ್ಲಿ ಹರಿಯುವಂತಹ ಅದ್ಭುತವಾದ ಕುಂಭಮೇಳ ನಮ್ಮ ಬಾಗಲಕೋಟೆಯಲ್ಲಿ ನಮ್ಮ ಪರಿಮಳಾಚಾರ್ಯರು ಅಪ್ಪಣಾಚಾರ್ಯರು ಜೊತೆ ಸೇರಿ ಇಂಥ ದೊಡ್ಡ ಜ್ಞಾನೋತ್ಸವ. ಆಚಾರ್ಯರ ಗ್ರಂಥ, ರಾಘವೇಂದ್ರ ಸ್ವಾಮಿಗಳ ವಾಣಿ, ಅದರ ಮಧುರ ಮಿಲನ, ಅಂಥ ಜ್ಞಾನದ ಮಹೋತ್ಸವ ಈ ಬಾಗಲಕೋಟೆಯಲ್ಲಿ ಪ್ರಾರಂಭವಾಗಿದೆ. ಏಳು ದಿನಗಳಲ್ಲಿ ಅತ್ಯಂತ ವೈಭವದಿಂದ ಈ ಕಾರ್ಯಕ್ರಮ ನಡೆಯಲಿ. ಆಚಾರ್ಯರ ಸಂದೇಶ, ರಾಘವೇಂದ್ರ ಗುರುಗಳ ಸಂದೇಶ ಎಲ್ಲ ಒಂದೇ. ನಮ್ಮ ಪ್ರೇಮ ಪರಮಾತ್ಮನಲ್ಲಿ ಪ್ರೇಮ ಭಕ್ತಿ, ಈ ಪ್ರೇಮ ಅದೊಂದು ಹಣ ಇದ್ದಾಗೆ ದೊಡ್ಡ ಸಂಪತ್ತು. ಸಂಪತ್ತನ್ನು ನಾವು ಹತ್ತು ಕಡೆಗಳಲ್ಲಿ ಹಂಚಿದರೆ ಅವರಿಗೆ ಅವರಲ್ಲಿ 100 ರೂಪಾಯಿ, ಇವರಲ್ಲಿ 500, ಅವರಲ್ಲಿ 25, ಹೀಗೆಲ್ಲ ಹಂಚಿದರೆ ಏನು ಲಾಭವಿಲ್ಲ. ಹಣವನ್ನು ಬೇರೆ ಬೇರೆ ಜನರಲ್ಲಿ 100, 10, 50 ಇಷ್ಟು ಕೊಟ್ಟರೆ ಅದರಿಂದ ಏನು ಲಾಭವಿಲ್ಲ. ಅದನ್ನು ದೊಡ್ಡ ಯಾವುದೋ ಒಂದು ದೊಡ್ಡ ಇಂಡಸ್ಟ್ರಿಯೋ ದೊಡ್ಡ ಒಂದು ವ್ಯವಹಾರದಲ್ಲಿ ಒಂದೇ ಕಡೆ ಅದನ್ನು ಇನ್ವೆಸ್ಟ್ ಮಾಡಿದರೆ ಭಾರಿ ಹಣ. ಅದನ್ನು ಒಬ್ಬೊಬ್ಬರಿಗೆ 100, 200 ಹಂಚಿದರೆ ಏನು ಲಾಭ, ಏನು ಬಡ್ಡಿ, ಸ್ವಲ್ಪ ಬಡ್ಡಿ ಬರಬಹುದು. ದೊಡ್ಡ ಒಂದು ವ್ಯವಹಾರದಲ್ಲಿ ಆ ಹಣವನ್ನು ಒಂದೇ ಕಡೆ ಅದನ್ನು ಇನ್ವೆಸ್ಟ್ ಮಾಡಿದರೆ ಭಾರಿ ಲಾಭ. ಅದರಂತೆ ನಮ್ಮ ಪ್ರೇಮವನ್ನು ಮಕ್ಕಳು, ಮನೆ, ಪತ್ನಿ, ಹೀಗೆ ಬಂಧುಗಳು ಅಲ್ಲಲ್ಲಿ ಅದನ್ನು ಹಂಚಿದರೆ ಅದರಿಂದ ಆಗೋ ಲಾಭ ಕಮ್ಮಿ. ಅದನ್ನೆಲ್ಲ ಹಣವನ್ನು ಬೇರೆ ಬೇರೆ ಕಡೆ ಹಂಚದೆ ಒಂದೇ ಕಡೆ ಇನ್ವೆಸ್ಟ್ ಮಾಡಬೇಕು. ನಮ್ಮ ಪ್ರೇಮವನ್ನು ಕೂಡ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಂಚದೆ ಭಗವಂತನಲ್ಲಿ ಪೂರ್ತಿಯಾಗಿ ಅದನ್ನು ಇನ್ವೆಸ್ಟ್ ಮಾಡಿದರೆ ಭಾರೀ ಲಾಭ, ಭಾರೀ ಮೊತ್ತದ ಲಾಭ ನಾವೆಲ್ಲರೂ ಕೂಡ ಪಡೆಯಲಿಕ್ಕೆ ಸಾಧ್ಯವಿದೆ. ಆ ರೀತಿಯ ಭಕ್ತಿಯನ್ನು ಪರಮಾತ್ಮನಲ್ಲಿ ನಾವು ಕೇಂದ್ರೀಕೃತಗೊಳಿಸಬೇಕು. ಇದು ನಮ್ಮ ಭಕ್ತಿಯ ಸಂದೇಶ. ನಾವು ಈಶಾವಾಸ್ಯಮಿದಂ ಸರ್ವ, ಎಲ್ಲ ಭಗವಂತನ, ನಮ್ಮದಲ್ಲ. ಈ ಅಹಂಕಾರ ನನ್ನದು, ಈ ಲೋಭ ಅಹಂಕಾರ ಆಶೆ ಇದು ಬಿಟ್ಟು ಎಲ್ಲ ಭಗವಂತನದ್ದು ಎಂಬುದಾಗಿ ಈ ಥರದ ಭಾವ ಇದ್ದರೆ ಧೈರ್ಯ, ಯಾವ ಭಯವೂ ಇಲ್ಲ. ಹಣವನ್ನು ನಮ್ಮ ಕಿಸೆಯೊಳಗೆ ಇಟ್ಟುಕೊಂಡರೆ ಯಾವಾಗ ಪಿಕ್ ಪ್ಯಾಕೆಟ್ ಆಗ್ತದೋ, ಯಾವಾಗ ಹಣ ಹೋಗ್ತದೋ ಧೈರ್ಯ ಇಲ್ಲ. ಅದನ್ನು ನಮ್ಮ ಕಿಸೆಯೊಳಗೆ ಇಟ್ಟುಕೊಳ್ಳದೆ ಬ್ಯಾಂಕಿನಲ್ಲಿ ಇಟ್ಟರೆ ಅದು ಭದ್ರ, ಏನು ಭಯವೇ ಇಲ್ಲ. ಅದರಂತೆ ನಮ್ಮದೆಲ್ಲ ಹಣ ಸಂಪತ್ತು ಏನಿದ್ದರೂ ನಮ್ಮದು ಅಂತ ಭಾವಿಸಿಕೊಂಡರೆ ನಮ್ಮ ಕಿಸೆಯೊಳಗೆ ಇಟ್ಟುಕೊಂಡಂತೆ, ಅದು ನಮ್ಮದಲ್ಲ, ಅದು ಭಗವಂತನದ್ದು ಅಂತ ಭಾವಿಸಿದರೆ ಬ್ಯಾಂಕಿನಲ್ಲಿ ಭದ್ರವಾಗಿ ಠೇವಣಿ ಇಟ್ಟಂತೆ. ಆದ್ದರಿಂದ ಎಲ್ಲವನ್ನು ಕೂಡ ನಮ್ಮದು ಎಂಬಂಥ ಅಹಂಕಾರಕ್ಕೆ ಅವಕಾಶ ಕೊಡದೆ ಎಲ್ಲ ಭಗವಂತನದ್ದು, ಅವನ ಭದ್ರವಾಗಿ ಎಲ್ಲವೂ ನಮಗೆ ಅದರ ಲಾಭ ಪೂರ್ತಿ ನಮಗೆ ದೊರೆಯುತ್ತದೆ. ಆ ರೀತಿ ನಾವು ರಾಘವೇಂದ್ರ ಗುರುಗಳು ದೊಡ್ಡ ಸಂದೇಶ. ನಾನು ಇದನ್ನು ಅನೇಕ ಬಾರಿ ಹೇಳ್ತಾ ಇದ್ದೇವೆ.
ಏನು ನಾವು ಮಾಡ್ತಾ ಇದ್ದೇವೆ ಇದು ನನಗಾಗಿ ಅಲ್ಲ, ಭಗವಂತನ ಪ್ರೀತಿಗಾಗಿ. ಯಾರು ಮಾಡಿಸೋದು? ಭಗವಂತ ಮಾಡಿಸು. ಭಗವಂತನ ಸೇವೆ, ಭಗವಂತನ ಪ್ರೀತಿಗಾಗಿ ಭಗವಂತ ಮಾಡಿಸು. ಅಲ್ಲಿ ಅಹಂಕಾರಕ್ಕೆ ಅವಕಾಶ ಇಲ್ಲ, ಸ್ವಾರ್ಥಕ್ಕೆ ಅವಕಾಶ ಇಲ್ಲ. ಅಹಂಕಾರ ಸ್ವಾರ್ಥವಿಲ್ಲದೆ ಬೆಳಗ್ಗಿನಿಂದ ಸಂಜೆಯವರೆಗೆ ಲೌಕಿಕ ವ್ಯವಹಾರ ಇರಲಿ, ಧಾರ್ಮಿಕ ವ್ಯವಹಾರ ಇರಲಿ, ಎಲ್ಲವನ್ನು ಮಾಡುವಾಗ ಸ್ವಾರ್ಥ ಅಹಂಕಾರ, ನಾನು ಮಾಡಿದೆ ಈಗ ನನಗಾಗಿ ನನ್ನ ಪ್ರಯೋಜನಕ್ಕಾಗಿ, ಈ ಸ್ವಾರ್ಥ ಅಹಂಕಾರ ಬಿಟ್ಟು ಭಗವಂತನ ಸೇವಾರೂಪವಾಗಿ ನಾನಿದನ್ನು ಮಾಡ್ತಾ ಇದ್ದೇವೆ ಎಂಬಂಥ ಎಚ್ಚರ ನಮ್ಮ ಜೀವನದ ಎಲ್ಲ ವ್ಯವಹಾರಗಳಲ್ಲಿ ಇರಬೇಕು. ಇದು ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ರಾಘವೇಂದ್ರ ಗುರುಗಳು ಮಾನವ ಕುಲಕ್ಕೆ ನೀಡಿದ ಸಂದೇಶ. ಒಂದು ಮಾತಿದೆ ಈ ಡೆಮಾಕ್ರೆಸಿ ಪ್ರಜಾಪ್ರಭುತ್ವದಲ್ಲಿ, ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಜನರಿಂದ ಜನರಿಗೆ, ಜನರ ಸರ್ಕಾರ, ಜನರ ಸರ್ಕಾರ ಅದು ಜನರಿಂದ ಜನರಿಗಾಗಿ ಜನತೆಯ ಸರ್ಕಾರ. ಸರ್ಕಾರ ಡೆಮಾಕ್ರೆಸಿಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳ ಸರ್ಕಾರ. ನಮ್ಮದು ಡೆಮಾಕ್ರೆಸಿ ಅಲ್ಲ, ಭಗವಂತ ರಾಜ್ಯ ನಮ್ಮದು. ಇದು ದೇವರಿಂದ ದೇವರಿಗಾಗಿ, ದೇವರ್ ಬೈ ದ ಗಾಡ್, ಫಾರ್ ದ ಗಾಡ್, ಆಫ್ ದ ಗಾಡ್. ಅದು ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಬೈ ದ ಗಾಡ್, ಫಾರ್ ದ ಗಾಡ್, ಆಫ್ ದ ಗಾಡ್. ದೇವರಿಂದ ದೇವರಿಗಾಗಿ ದೇವರ ಕಾರ್ಯ ಎಂಬಂಥ ಈ ಒಂದು ಸಂದೇಶ, ಇದು ಆಚಾರ್ಯರ ಸಂದೇಶ, ಇದು ರಾಯರ ಸಂದೇಶ. ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ಆ ರೀತಿ ನಮ್ಮ ಜೀವನವನ್ನು ನಡೆಸುವಂಥ ಪ್ರಯತ್ನ, ಅದಕ್ಕೆ ಬೇಕಾದ ಸ್ಫೂರ್ತಿ ಇಂಥ ಕಾರ್ಯಕ್ರಮಗಳಿಂದ ನಡೆಯಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ, ನಮ್ಮ ಇಬ್ಬರು ಅಪ್ಪಣಾಚಾರ್ಯರು ಮತ್ತು ಪರಿಮಳಾಚಾರ್ಯರು ಇಬ್ಬರು ಕೂಡ ಜೊತೆಗೆ ಸೇರಿ 20 ವರ್ಷಗಳಿಂದ ಈ ಸಪ್ತಾಹ ಕಾರ್ಯ. ರಾಘವೇಂದ್ರ ಸ್ವಾಮಿಗಳನ್ನು ಅವರು ಕಲಿಯುಗದ ಕಾಮಧೇನು, ಶ್ರೀನಿವಾಸ ಅವನು ಕಲಿಯುಗದ ಕಲ್ಪವೃಕ್ಷ, ಇಬ್ಬರನ್ನು ಕೂಡ ಎಲ್ಲ ಕಡೆ ಕರೆದುಕೊಂಡು ಬಂದಿರುವಂಥ ದೊಡ್ಡ ಸಾಧನೆ ನಮ್ಮ ಅಪ್ಪಣಾಚಾರ್ಯರು ಮತ್ತು ಪರಿಮಳಾಚಾರ್ಯರು. ಒಬ್ಬರು ಶ್ರೀನಿವಾಸ ದೇವರನ್ನು, ಒಬ್ಬರು ರಾಘವೇಂದ್ರ ಗುರುಗಳನ್ನು ಜನರ ಬಳಿಗೆ ಕರೆದುಕೊಂಡು ಬಂದು ಹೇಗೆ ಅಶ್ವಿನಿ ದೇವತೆಗಳು ಔಷಧ ಕೊಟ್ಟಿದ್ದಾರೆ. ಇಬ್ಬರು ಅಶ್ವಿನಿ ದೇವತೆಗಳು, ಇವು ಇಬ್ಬರು ಅಶ್ವಿನಿ ದೇವತೆಗಳಂತೆ ಸಂಸಾರದ ರೋಗ ಪರಿಹಾರದ ಔಷಧಿಯನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕಾರ್ಯ ಅಶ್ವಿನಿ ದೇವತೆಗಳಂತೆ. ಒಬ್ಬರು ಶ್ರೀನಿವಾಸ, ಒಬ್ಬರು ರಾಘವೇಂದ್ರ ಸ್ವಾಮಿಗಳನ್ನು ಎಲ್ಲ ಕಡೆ ಕರೆಸಿಕೊಂಡು ಬರುವ ಆಧುನಿಕ ಭಗೀರಥರಾಗಿ ಸೇವೆಯನ್ನು ಇವರಿಬ್ಬರು ಕೂಡ ಸಲ್ಲಿಸ್ತಾ ಇದ್ದಾರೆ. ಅವರಿಂದ ಈ ಕಾರ್ಯ ನಿರಂತರ ಇದೇ ರೀತಿ ಬೇರೆ ಬೇರೆ ಊರುಗಳಲ್ಲಿ ನಡೆದು ಎಲ್ಲ ಕಡೆಯಲ್ಲಿ ಕೂಡ ನಿರಂತರ ಭಕ್ತಿ ಜಾಗೃತಿಯಾಗಲಿ. ಅವರಿಗೂ ಇದರಲ್ಲಿ ಭಾಗವಹಿಸಿದ ಸಕಲ ಭಕ್ತ ಜನತೆಗೂ ಆ ಶ್ರೀನಿವಾಸ ಮತ್ತು ರಾಘವೇಂದ್ರ ಗುರುಗಳು ಎಲ್ಲರನ್ನು ಕೂಡ ಅನುಗ್ರಹಿಸಲಿ ಎಂಬ ಶುಭ ಪ್ರಾರ್ಥನೆಯ ಜೊತೆಗೆ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ವಿದ್ಯಾಗಿರಿ ಹಾಗೂ ನವನಗರಕ್ಕೆ ಹೋಗುವವರಿಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅದರ ಸದುಪಯೋಗವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಬೇಕು. ರಾಜಾಜಿರಾಜ ಗುರು ಸಾರ್ವ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ.